ஸ்ரீகுருப்யோ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான் மணிக்ரீவ விமோசனம் ஸ்வநாம க்ரஹணாதேவா நிரஸ்த க்ரஹ விக்ரஹம் விருந்தாவன கதம் வந்தே ப்ரஹ்ம ருத்ரேந்திர வந்திதம் ஸ்வாந்த ஸ்தானந்த ஸ்ரீயாய பூர்ண ஜான ரசார்ணசே உத்துங்க வாக்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் சமதமபரிநிஷ்டம் சத்பதிஷ்டம் வரிஷ்டம் சகலசுதனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராச்சிதானந்த லீலா கோபால பாலிதாம் விருந்தாவன வித்யாபயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சரிய ஹரிப்ரீதி சுவித்யா பாதசாரிணஹ இஷ்டதான் கஷ்டஹத்ரோன்னஹ வித்யாமான்யான் முனீன் நம. வாஜிராஜ பதத்வந்த்வ வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணுதீர்த்த பிரசாததஹ சர்வே காமா பவந்தேவா சௌதோ பிம்பசந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்திசம்பத்பதாயகம் விஜ்ஞானவிமலம் சாந்தம் விஜயாக்யகுரும் பஜே ஸ்ரீகுருப்யோ நம. ஹரி ஓம். முகத்தொந்தரு ஆயிட்டு 49. மம புத்திர பஷ்யன் த்வம் சுப்ரசித்திம் குரு சத்ஸு நித்யம் ஷ்ருண்வந்து சர்வே சுஜனஶ்ச மத்கிருதிம் சர்வேஷ்டதாத்ரீம் சரணாகதானாம். இல்லி ஹெடதா இதாரு. ವೃಂದಾವನವನ್ನ ವಾಜರಾಜರ ಮಂತ್ರವನ್ನು ಜಪ ಮಾಡತ, ವಾಜರಾಜರ ಸ್ಮರಣೆ ಮಾಡತ, ವಾಜರಾಜರ ವೃಂದಾವನ ಪೂಜಾದಿಗಳನ್ನು ಮಾಡತ, ಅವರು 5 ಪರ್ವಗಳಲ್ಲಿ ಪೂಜಾ ಮಾಡಬೇಕು ಅಂತ ಹೇಳಿದರು. ಆ ಪರ್ವಗಳು ಹೇಳಿದ್ರು ಏಕಾದಶಿ ಅಂದರೆ ದ್ವಾದಶಿ ಶಬ್ದೋಕ್ತ, ತದನಂತರ 2 ದ್ವಾದಶಿಗಳು ಅಮಾವಾಸ್ಯ ಪೌರ್ಣಿಮಾ ಪಂಚಮಿ ಇತ್ಯಾದಿ ಏನು ಹೇಳಿದ್ರು, ಅದಲ್ಲದೆ ವಿಶೇಷವಾಗಿ 5 ಜನ್ಮಗಳು ವಿಪ್ರಸ್ಯ ಸಪರಿವಾರಸ್ಯ ವಿಪ್ರಸ್ಯ ಪಂಚಜನ್ಮ ಸಮಯ ಪಂಚಪರ್ವ ಶಬ್ದಾರ್ಥ ಇತಿ. ಈ ಬ್ರಾಹ್ಮಣನಿಗೆ 5 ಜನ್ಮಗಳು ಮುಂದೆ ಬರುತ್ತೆ. ಆ 5 ಜನ್ಮಗಳಲ್ಲಿ ಭಗವಂತನ ಆ ವಾಜರಾಜ ಗುರುವಂತರಕದ ಶ್ರೀಹರಿಯ ಪೂಜಾದಿಗಳನ್ನು ಮಾಡಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಏತದ್ ರಹಸ್ಯಂ ಮಮ ಪುತ್ರ ಪಶ್ಯನ್, ಅಂದರೆ ಈ ಒಂದು ವಿಶೇಷವಾಗಿರತಕ್ಕಂಥ ನನ್ನ ವೃಂದಾವನದಲ್ಲಿ ಹೇಗೆ ಹೇಗಿದೆ ಎಂಬುದನ್ನು ತಿಳಿದು ನೋಡಿ, ಬರೀ ತಿಳಿದು ಹೇಳಿದ್ರೆ ಸಾಲದಂತೆ, ನಮ್ಮ ಥರ ಆಖ್ಯಾನ ಹೇಳಬಾರದು ಅಂತ ಹೇಳ್ತಾ ಇದ್ದಾರೆ. ತಿಳಿದು ನೋಡಿ ಹೇಳಬೇಕಂತೆ, ಒಳಗೆ ವಾಜರಾಜರು ಏನು ಹೇಗಿದ್ದಾರೆ, ದೇವತೆಗಳು ಹೇಗಿದ್ದಾರೆ ಅದು ನೋಡಿ ಹೇಳಬೇಕಂತೆ. ಪಶ್ಯನ್ ತ್ವಂ ಸುಪ್ರಸಿದ್ಧಿಂ ಕುರು ಸತ್ಸು ನಿತ್ಯಂ, ಸಜ್ಜನರಲ್ಲಿ ವಿಶೇಷವಾಗಿ ಇದನ್ನ ಪ್ರಖ್ಯಾತಿಯನ್ನ ಮಾಡಯ್ಯ. ಅಂದರೆ ಯಾವ ಯಾವ ಜೀವರಾಶಿಗಳು ವಾದಿರಾಜ ಗುರುಸಾರ್ವಭೌಮರ ಈ ವಿಶೇಷವಾದ ಮಹಿಮೆಯನ್ನ ತಿಳ್ಕೊಂಡರೆ, ಅಯ್ಯೋ ಇಷ್ಟು ಕಾಲ ತಿಳ್ಕೊಂಡಿಲ್ಲಲ್ಲ, ಈ ರೀತಿ ತಿಳ್ಕೊಂಡು ಸಂತೋಷ ಆಯಿತು ಅಂತ ಆನಂದ ಪಡತಕ್ಕಂಥವ್ರು ಯಾರ್ಯಾರಿದ್ದಾರೆ ಅಂಥವರಿಗಾಗಿ ಈ ಕೃತಿಯನ್ನ ಪ್ರಸಿದ್ಧಿಯನ್ನ ಮಾಡು. ಶೃಣ್ವಂತು ಸರ್ವೇ ಸುಜನಶ್ಚಮತ್ಕೃತಿಂ ಸರ್ವೇಷ್ಟದಾತ್ರೀಂ ಶರಣಾಗತಾನಾಂ. ಇದೆಂಥ ಅದ್ದು ಅಂದರೆ ಹೇಳುತ್ತಾರೆ, ಸರ್ವೇಷ್ಟದಾತ್ರೀಂ, ಸಜ್ಜನರೆಲ್ಲರೂ ಕೂಡ ವಿಶೇಷವಾಗಿ ತಾವು ಈ ವಾಜರಾಜರ ದರ್ಶನ, ವಾಜರಾಜರ ವೃಂದಾವನದಲ್ಲಿ ಇರತಕ್ಕಂಥ ಮಹಾನುಭಾವರಾದ ದೇವತೆಗಳ ಎಲ್ಲರ ಚಿಂತನ, ವಾಜರಾಜರ ಚಿಂತನ, ಭಗವದ್ ರೂಪಗಳ ಚಿಂತನ, ಯೋಗ್ಯರಾದವರು ಯೋಗ್ಯರಾದ ರೀತಿಯಲ್ಲಿ ವಾಜರಾಜರ ಮಂತ್ರ ಜಪ, ಗಂಡಸರು ವಾಜರಾಜರ ಮಂತ್ರವನ್ನು ಜಪ ಮಾಡೋದು, ಹೆಂಗಸರು ನಾಮ ಮಂತ್ರ, ಅದು ಯಾವ ಓಂಕಾರಾದಿಗಳು ಇಲ್ಲದೆ ವಾಜರಾಜ ಗುರುಭ್ಯೋ ನಮಃ ಶ್ರೀ ವಾಜರಾಜ ಗುರುಭ್ಯೋ ನಮಃ ಅಂತ ಹೇಳಿದರೆ ಅವರಿಗೂ ವಿಶೇಷವಾಗಿ ವಾಜರಾಜರ ಅನುಗ್ರಹ ಮಾಡುತ್ತಾರೆ.
ಅಂತ ಅದ್ಭುತವಾಗಿರತಕ್ಕಂಥ ವಾದಿರಾಜರ ಚಿಂತನಾದಿಗಳನ್ನು ಯಾರು ಮಾಡುತ್ತಾರೆ ಅಂಥವರಿಗೆ ಸರ್ವೇಷ್ಟದಾತ್ರೀಂ ಶರಣಾಗತಾನಾಂ, ಶರಣಾಗತರಾದವರು ಅಂದ್ರೆ ಶರಣಾಗತರು ಅಂದ್ರೆ ಹೇಗೆ? ವಾದಿರಾಜರ ಚಿಂತನಾದಿಗಳೆಲ್ಲ ವಾದಿರಾಜರೇ ದಯಪಾಲಿಸಬೇಕು ಎಂಬ ಶರಣಾಗತಿ ಯಾರಿಗಿರುತ್ತೆ? ನಾ ಮಾಡಿದೆ ಅವರ ಅನುಗ್ರಹ ಮಾಡಲಿ ಅಂತಲ್ಲದೆ ಅವರೇ ದಯೆಯಿಂದ ನನಗೆ ಕೊಡತಾ ಇದ್ದಾರೆ, ಅವರೇ ನನ್ನಿಂದ ಚಿಂತನಾದಿಗಳನ್ನು ಮಾಡಿಸ್ತಾ ಇದ್ದಾರೆ, ಅವರೇ ಅನುಗ್ರಹ ಮಾಡುತ್ತಾ ಇದ್ದಾರೆ ಎಂಬ ಎಚ್ಚರ ಯಾರಿಗಿರುತ್ತೋ ಅವರು ಶರಣಾಗತರು. ಅಂಥವರಿಗೆ ಸರ್ವೇಷ್ಟದಾತ್ರಿ, ಎಲ್ಲಾ ರೀತಿಯಾದ ಇಷ್ಟವನ್ನ ಕೊಡತಕ್ಕಂಥದ್ದು ಈ ಗ್ರಂಥ. ಮತ್ತು ಅಲ್ಲಿ ಪ್ರಶ್ನೆ ಬರುತ್ತೆ, ಏನದು ಎಲ್ಲಾ ರೀತಿಯಾದ ಇಷ್ಟವನ್ನ ಕೊಡುತ್ತೆ ಅಂತ ಹೇಳುತ್ತೀರಲ್ಲ, ಸಜ್ಜನರಾದವರಿಗೆ ಇಷ್ಟ ಅಂದ್ರೆ ಏನು ಅಂತ ಮತ್ತು ಪ್ರಶ್ನೆ. ಜೀವನದಲ್ಲಿ ಬೇಕಾದ ಸುಖಗಳು, ನಾನಾ ವ್ಯವಸ್ಥೆ, ಇದೇ ಇಷ್ಟ ಅಂದರೆ ಅಲ್ಲಿ ಹೇಳ್ತಾರೆ ಸಜ್ಜನರಿಗೆ ಇಷ್ಟ ಎರಡು ರೀತಿ ಬೇಕಾಗುತ್ತೆ. ಒಂದು, ಭಗವಂತನನ್ನೇ ಚಿಂತನೆ ಮಾಡುತ್ತಾ ಭಗವಂತನ ಧ್ಯಾನದಲ್ಲಿ ಆನಂದ ಪಡುವುದು ಒಂದು ಇಷ್ಟ ಆದರೆ ಅವರು ನಿತ್ಯವೂ ಕೂಡ ಬದುಕಲೇಬೇಕು. ಎಂಥ ಜ್ಞಾನಿಗಳಾದರೂ ಬದುಕಲೇಬೇಕು. ಬದುಕಬೇಕಾದರೆ ಇಂದ್ರಿಯಗಳಿಂದ ಪದಾರ್ಥಗಳ ಸೇವಾದಿಗಳು ಆಗಲೇಬೇಕು, ಸುಖ ಪಡಲೇಬೇಕು. ಎಲ್ಲರೂ ಆ ಪದಾರ್ಥ ತಗೊಂಡಾಗ ಸುಖ ಆಗೇ ಆಗುತ್ತಲ್ಲ. ಈ ಥರ ಆದಾಗ ಅವರು ಅಲ್ಲಿ ಯಾವುದನ್ನ ಅಪೇಕ್ಷೆ ಪಡ್ತಾರೆ ಅಂತ ಹೇಳಿದರೆ, ಆ ಪದಾರ್ಥಗಳಿಂದ ಸುಖ ಬರುವಾಗ ಆ ಪದಾರ್ಥಗಳಿಂದ ಸುಖ ಬರುವುದಕ್ಕಿಂತ ಹೆಚ್ಚಾದ ಸುಖ ದೇವರ ನೆನಪಿನಲ್ಲಿ ಆ ಕ್ಷಣದಲ್ಲೇ ಬರಬೇಕು. ಪದಾರ್ಥದಿಂದ ಒಂದು ಕಡೆ ಸುಖ ಆಗ್ತಾ ಇರಬೇಕು, ಆ ಸುಖ ಯಾವುದಕ್ಕೂ ಕೆಲಸಕ್ಕೆ ಬರಲ್ಲ ಎಂಬ ಅನುಭವ ಆ ಪದಾರ್ಥ, ಆ ಇಂದ್ರಿಯ, ಆ ಕಾರ್ಯದಲ್ಲಿರುವ ಭಗವಂತನ ರೂಪವನ್ನ ನೆನೆದು ನೆನೆದು ಆನಂದ ಎಷ್ಟು ಬರಬೇಕದು ಅಂದರೆ ಆ ಆನಂದ ಪದಾರ್ಥದಿಂದ ಬರುವ ಸುಖಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಇದೆ. ಅದರಿಂದ ಈ ನಾನಾ ಇಂದ್ರಿಯಗಳಿಂದ ಭೋಗ ಪಡುವಾಗಲೂ ಕೂಡ ಇಷ್ಟಮೂರ್ತಿಯಾದ ಭಗವಂತನ ಚಿಂತನೆಯನ್ನ ಮಾಡುತ್ತಾ ಅವರು ಆ ಆನಂದವನ್ನೇ ಜಾಸ್ತಿ ಪಡುತ್ತಾರೆ. ಅವರಿಗೆ ಈ ಅವಶ್ಯವಾಗಿ ಪಡಬೇಕಾದ ಭೋಗ ಏನಿರುತ್ತೆ ಅದು ಹರೇ ನಿನಗರ್ಪಿಕ ಇದು ಅಂದ್ರೆ, ನಾವೇನು ಊಟ ಮಾಡುತ್ತೀವಿ, ಊಟ ಮಾಡೋ ಕಾಲಕ್ಕೆ ಊಟ ಮಾಡಿದ್ದು ಆ ಸುಖಪಟ್ಟದ್ದು ದೇವರಿಗೆ ಅರ್ಪಣೆ ಮಾಡುತ್ತೀವಿ. ಆ ಮಾಡೋ ಕಾಲಕ್ಕೆ ಸುಖ ಬಂದರೆ ಚೆನ್ನಾಗಿದೆ ಅಂತ ಭಾವನೆಯಿಂದ ಸುಖಪಟ್ಟು ಅಪ್ಪ ಇಂಥ ಸುಖ ನನಗೆ ಕೊಟ್ಟಿಯಲ್ಲ ಅಂತ ದೇವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಅವರು ಹಾಗಲ್ಲಂತೆ, ಸ್ವಾಮಿ ಈ ಭೋಜನ ಮಾಡುವ ಕಾಲಕ್ಕೇನೆ ಏನು ಸುಖ ಆಗ್ತಾ ಇದೆ ಪದಾರ್ಥದ ಮೂಲಕ ನೀ ಕೊಡತಾ ಇದೀಯ, ಅದಕ್ಕಿಂತ ಹೆಚ್ಚು ಸುಖ ಅಲ್ಲಿರುವ ನಿನ್ನ ನೆನೆದಕ್ಕೆ ನೀ ಕೊಡತಾ ಇದ್ದಿ ಹರಿಯೇ, ಈ ಸುಖ ನನಗೆ ಬೇಕಾಗೇ ಇಲ್ಲ, ಆ ಸುಖದ ಮುಂದೆ ಇದು ಏನೂ ಇಲ್ಲ, ಆದರೆ ನಿನ್ನ ಪ್ರೀತಿಗಾಗಿ ಇದನ್ನು ಪಟ್ಟು ಕೊಡತಾ ಇದ್ದೇನೆ ಅಂತ ಆ ಸುಖದ ಮೇಲೆ ಆಸೆ ಇಲ್ಲದೆ ಪಟ್ಟು ಕೊಡುವುದು ಅಂದ್ರೆ ಈ ತರ. ಯಾವಾಗ ಒಂದು ಪದಾರ್ಥ ಅದರ ಮೇಲೆ ಆಸೆ ಇಲ್ಲದಿದ್ರೂ ಕೂಡ ನಾವು ತಗೊಂಡು ಕೊಡುವುದು ತಗೊಳ್ಳುವುದು ಅಂತ ಹೇಳಿದ್ರೆ, ಆ ಪದಾರ್ಥಕ್ಕೆ ಮೀರಿದ ಪದಾರ್ಥ ನಮ್ಮ ಹತ್ತಿರ ಇದ್ದಾಗ, ಆ ಪದಾರ್ಥಕ್ಕಿಂತ ಅದು ಕಡಿಮೆ ಆಗಿದ್ದಾಗ ಅದನ್ನು ನಾವು ತಗೊಂಡರೆ ಹಾ ಹೌದು ಇವರು ಕೇವಲ ನಮಗಾಗಿ ನನ್ನ ತಗೊಂಡ್ರು ಅಂತ ಆಗುತ್ತೆ. ಆ ರೀತಿಯಲ್ಲಿ ಭಗವಂತ ಕೊಟ್ಟಂತಹ ವಿಶೇಷವಾದ ಆನಂದ ಅಲ್ಲಿ ಬರ್ತಾ ಇರುತ್ತೆ. ಅದಕ್ಕೆ ಹೇಳ ಸರ್ವೇಷ್ಟದಾತ್ರಿ ಅಂದ್ರೆ ಅವರಿಗೆ ಏನೇನು ಜೀವನದಲ್ಲಿ ಇಷ್ಟಗಳು ಅಂತ ಎಲ್ಲರೂ ಕೇಳಿಕೊಳ್ತಾರೆ, ಆ ಎಲ್ಲಾ ಇಷ್ಟಗಳಲ್ಲಿ ಇಷ್ಟನಾದ ಸ್ವಾಮಿಯನ್ನ ನೋಡುವುದೇ ಇಷ್ಟ. ಆ ಭಗವಂತನ ಚಿಂತನೆ ಪ್ರತಿಯೊಂದು ಪದಾರ್ಥದಲ್ಲಿ, ಪ್ರತಿಯೊಂದು ಭೋಗ ಪಡುವ ಕಾಲಕ್ಕೆ, ಪ್ರತಿಯೊಂದು ಕಡೆ ಆ ಭಗವಂತನನ್ನೇ ಸ್ಮರಣೆ ಮಾಡಿ ಅದರಿಂದ ಹೆಚ್ಚಿಗೆ ಆನಂದ ಪಡುವುದೇ ಇಷ್ಟ. ಅಂಥ ಇಷ್ಟವನ್ನ ಕೊಡುತ್ತಂತೆ ವೃಂದಾವನ. ವೃಂದಾವನವನ್ನು ಸ್ಮರಣೆ ಮಾಡಿದರೆ ನಮ್ಮ ಸಮಸ್ತ ಜೀವನದಲ್ಲಿ ಏನೇನು ಭೋಗಗಳು ಅದೇನು ಕಡಿಮೆ ಆಗಲ್ಲ, ಆದರೆ ಅದು ಬೇಡ ಎಂಬ ಚಿತ್ತವೇ ಬರ್ತಾ ಇರುತ್ತೆ. ಯಾಕೆ? ಅದಕ್ಕೆ ತಾತನಷ್ಟು ಸುಖ ಭಗವಂತನ ಚಿಂತನೆಯಿಂದ ಬರುವಾಗ ಆ ಭೋಗಗಳೆಲ್ಲ ಕೇವಲ ಭಗವತ್ ಪ್ರೀತಿಗಾಗಿ ಪಟ್ಟು ಅರ್ಪಣೆ ಮಾಡುವ ಸೌಭಾಗ್ಯ ಬರುತ್ತೆ. ನಮಗೆ ದೃಷ್ಟಾಂತ ಬೇಕಾದ್ರೆ, ಪಕ್ಕದಲ್ಲೇ ಕೊಡ ತುಪ್ಪ ಇದೆ, ಕೊಡ ತುಂಬ ತುಪ್ಪ ಇದೆ, ಇಟ್ಕೊಂಡಿದ್ದೇವೆ. ಮೊದಲೇ ಒಂದು ಕೊಡ ತಿಂದಾಯ್ತು, ಹಾಕೊಂಡು ಸುರಿದಾರೆ ಎಲ್ಲ ಆಯ್ತು, ಇನ್ನೊಂದು ಕೊಡ ತುಪ್ಪ ಇದೆ.
ಯಾರೋ ಒಬ್ಬರು ಬಂದ್ರು, ಅವರ ಹತ್ರ ಇರೋದೇ ಇಷ್ಟು ಬಟ್ಲು, ಅದರಲ್ಲಿ ಎಲ್ಲಾ 100 ಜನಕ್ಕೆ ಬಡಿಸ್ತಾ ಇದ್ದಾರೆ. ಒಂದು ತೊಟ್ಟು ಹಾಕಿ ಸ್ವೀಕಾರ ಮಾಡಬೇಕು ಅಂದ್ರೆ ನಾವೇನಂತೀವಿ, ತುಪ್ಪ ಕೊಡ ತುಂಬ ಕೂತಿದೆ ನನಗೆ ಹಾಕಿ ಅಂತ ಹೇಳದೆ ಅವರು ಕೊಟ್ಟದ್ದಕ್ಕೆ ಸರಿ ತಗೊಳ್ತೇವೆ, ಸಂತೋಷವಾಗಿ ತಗೊಳ್ತೀವಿ. ಅದರಲ್ಲಿ ಏನಾದ್ರು ಆಸೆ ಇರುತ್ತಾ? ಏನೂ ಇರಲ್ಲ. ಇದಕ್ಕಿಂತ ಹೆಚ್ಚು ಬರುತ್ತಾ ಸುಖ? ಬರಲ್ಲ. ಅಂದ್ರೆ ಅದಕ್ಕಿಂತ ಹೆಚ್ಚು ಸುಖ ಇಲ್ಲಿ ಬಂದಿತ್ತು. ಇದು ಒಳ್ಳೆ ಮನೆಯಲ್ಲಿ ಕಾಸಿದ ತುಪ್ಪ, ಅದು ಅಂಗಡಿ ತುಪ್ಪ, ಏನು ಟೇಸ್ಟೂ ಇಲ್ಲ ಅಂತಹದ್ದಿತ್ತು. ಅದಕ್ಕೇನ್ ಮಾಡ್ತೀವಿ? ಅವರಿಗಾಗಿ ತಗೊಂಡು ಸರಿ ಚೆನ್ನಾಗಿದೆ ಅಂತ ಹೇಳುತ್ತೀವೋ ಹಾಗೆ ಸ್ವಾಮಿ ನಮ್ಮ ಪ್ರಾರಬ್ಧ ಕರ್ಮಾನುಸಾರ ಏನು ಸುಖ ಪಡಬೇಕೋ ಪಡೆಯ ಅಂತ ಕೊಟ್ಟದ್ದಕ್ಕೆ ಆ ಪಡುವ ಕಾಲಕ್ಕೆ ದೇವ ಏನು ಮಾಡುತ್ತಾ ಇದ್ದಾನೆ? ಆ ಸುಖದಲ್ಲಿ ಎಷ್ಟು ತುಪ್ಪ ಸುಖ ಬರ್ತಾ ಇದೆ ಆ ಭೋಗದಲ್ಲಿ ಅಂದ್ರೆ ತೊಟ್ಟು ತುಪ್ಪ ಪದಾರ್ಥ ನೋಡಿ ಚೆನ್ನಾಗಿದೆ. ದೇವ ಪದಾರ್ಥದ ಮೂಲಕ ಕೊಡುವ ಸುಖ ಎಂಥ ಸುಖ ಬರುತ್ತೆ? ಅದು ಪದಾರ್ಥ ಕೊಡಲ್ಲ, ದೇವರೇ ಕೊಡ್ತಾರೆ ಪದಾರ್ಥದ ಮೂಲಕ. ಆ ಸುಖ ಎಷ್ಟು ಕೊಡ್ತಾನೆ ದೇವ ಅಂದ್ರೆ ಅಂಗಡಿ ತುಪ್ಪ ತೊಟ್ಟು ಹಾಕಿದಂತೆ ಕೊಡ್ತಾನಾತ. ಅದೇ ಆ ಪದಾರ್ಥದಿಂದ ಸುಖ ಪಡುವಾಗ ಇಂದ್ರಿಯಗಳಲ್ಲಿ ಆ ಪದಾರ್ಥದಲ್ಲಿರುವ ದೇವರನ್ನ ನೆನೆದಾಗ ದೇವ ಸುಖ ಕೊಡ್ತಾನೆ, ಅದು ಬೇರೊಂದು ಸುಖ. ಆ ಸುಖ ಹೇಗಿರುತ್ತೆ? ಮನೆಯಲ್ಲಿ ಮಾಡಿದ ತುಪ್ಪ, ಬೆಣ್ಣೆ ಕಾಸಿದ ತುಪ್ಪ, ಕೊಡತುಂಬ ತುಪ್ಪ ತಿಂದರೆ ಎಷ್ಟಿರುತ್ತೋ ಆ ಸುಖ ತನ್ನ ನೆನಪಿನಿಂದ ಕೊಡ್ತಾನೆ. ಆವಾಗ ಈ ಭಕ್ತ ಏನು ಮಾಡುತ್ತಾನೆ? ಸ್ವಾಮಿ ಎರಡು ನೀನೇ ಕೊಡತಾ ಇದೀಯ, ಈ ಕೊಡತುಂಬ ತುಪ್ಪ ಸಾಕಯ್ಯ, ಇದ್ಯಾಕೆ ನನಗೆ ಅಂತ ಹೇಳಲ್ಲ. ಯಾಕೆ ಅಂದ್ರೆ ಇದು ನನ್ನ ಕರ್ಮಾನುಸಾರ ಈ ಜೀವನಕ್ಕೆ ಇಷ್ಟು ಸುಖ ಅಂತ ಫಿಕ್ಸ್ ಮಾಡಿದ್ದೀಯ, ಇದನ್ನ ಅನುಭವಿಸಲೇಬೇಕು. ಅದು ಚೆನ್ನಾಗಿಲ್ಲ ಯದ್ಯಪಿ, ನಿನ್ನ ನಾಮಸ್ಮರಣೆಯಿಂದ ನಿನ್ನ ನೆನಪಿನಿಂದ ಬರುವಂತಹ ಸುಖದ ಮುಂದೆ ಇದು ಏನೂ ಅಲ್ಲ. ಹಾಗಂತ ಡಿಸ್ಕಾರ್ಡ್ ಮಾಡಲಿಕ್ಕಿಲ್ಲ. ಏನು ಮಾಡಬೇಕು? ಕೇವಲ ನೀ ಕೊಟ್ಟಿ ನಿನ್ನ ಪ್ರೀತಿಗಾಗಿ ಸ್ವೀಕಾರ ಮಾಡುತ್ತೇನೆ ಹರಿಯೇ, ಅದು ನಿನಗರ್ಪಿತ. ಇನ್ನ ಆ ನೆನಪಿನಿಂದ ಬರುವಂತಹ ಸುಖ ಏನಿದೆ ಅದು ನನಗೆ ಬೇಕು ಅಂತ ಅಪೇಕ್ಷೆ ಪಡುತ್ತಾನೆ. ಇಂಥ ಅನುಭವ ಬರುತ್ತೆ. ಸರ್ವೇಷ್ಟದಾತ್ರಿ ಶರಣಾಗತಾನ ಶ್ರೀ ಮನಮ್ಮ ವಾದಿರಾಜ ಗುರು ಸಾರ್ವಭೌಮರ ತಾಕತ್ತಂಥದ್ದು ಭಕ್ತರಿಗೆ ಉಚ್ಚ ಮಟ್ಟದ ಸುಖ ಸಿಗುವಂತೆ ಮಾಡುತ್ತಾರೆ. ಅದಕ್ಕೆ ಹೇಳಿದರು ಇಂಥ ಅದ್ಭುತವಾದಂತಹ ಭಗವಂತನ ಚಿಂತನಾ ಸುಖವನ್ನು ಕೊಡೋದರಿಂದಲೇನೆ ಇದಂ ಅದ್ಭುತ ಆಖ್ಯಾನಂ ಅಮೃಂದಾವನ ಸಚ ಶೃಣ್ವತಾಂ ಪಠತಾಂ ವಾಪಿ ಸರ್ವಾಭೀಷ್ಟಪ್ರದಂ ಸತಾಂ. ಇದು ಅದ್ಭುತವಾದ ಆಖ್ಯಾನ. ಯಾಕೆ ಅದ್ಭುತ ಅಂತ ಕರೆದರು ಅಂದ್ರೆ ಹೇಳ್ತಾ ಇದ್ದಾರೆ ಭಗವಂತನನ್ನ ಅದ್ಭುತ ಅಂತ ಕರೀತಾರೆ. ದೇವರ ಹೆಸರು ಅದ್ಭುತ. ಯಾಕೆ? ಆಶ್ಚರ್ಯತಮ ಅದ್ಭುತ ಅಂತ ದೇವರ ಹೆಸರು. ಇದು ಆಖ್ಯಾನ ಯಾರನ್ನ ಕುರಿತು ಹೇಳ್ತಾ ಇದೆ? ಅದ್ಭುತನಾದ ಭಗವಂತನ ಕುರಿತು ಹೇಳ್ತಾ ಇದೆ. ಅದಕ್ಕೆ ಇದು ಆಖ್ಯಾನವೂ ಅದ್ಭುತ ಆಯಿತು. ಅದಕ್ಕೆ ಇದಂ ಅದ್ಭುತಂ ಆಖ್ಯಾನಂ ಮಮ ವೃಂದಾವನಸ್ಯ ಚ ಅಲ್ಲಿ ಹೇಳ್ತಾರೆ ಚ ಅಂತ ಹೇಳ್ತಾರೆ. ಇದಂಥದ್ದು ಅಂದರೆ ದೇವರ ಕುರಿತೇ ಹೇಳಲಿಕ್ಕೆ ಹೊರಟದ್ದಿದು. ಮಮ ವೃಂದಾವನಸ್ಯ ಚ ಅದಕ್ಕೆ ಅಧಿಷ್ಠಾನವಾದ ಪ್ರತಿಮೆಯಾದ ನನ್ನ ವೃಂದಾವನವನ್ನು ಕುರಿತೂ ಹೇಳುತ್ತೆ, ದೇವರ ಕುರಿತೇ ಹೇಳುತ್ತೆ, ನನ್ನ ವೃಂದಾವನವನ್ನು ಕುರಿತೂ ಹೇಳುತ್ತೆ. ವೃಂದಾವನ ಸಚ ಗೋವಿಂದೇ ದೇಹಭಕ್ತಿ ಭವತಿ ಚ. ಆ ಚಕಾರದಲ್ಲಿ ಬಹಳ ಅರ್ಥಗಳು ಕೂತಿವೆ. ನಿಮ್ಮಲ್ಲೂ ಕೊಡಿ ಅಂದ್ರೆ ದೇವರಲ್ಲೇ ಪ್ರಧಾನವಾದ ಭಕ್ತಿ ಬೇಕು. ನಿಮ್ಮಲ್ಲೂ ಚೂರು ಅಂದ್ರೆ ಆ ದೇವರಲ್ಲಿ ಎಷ್ಟು ಭಕ್ತಿ ಮಾಡ್ತೀವೋ ಅಷ್ಟು ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ವಾಯುದೇವರಲ್ಲಿ. ವಾಯುದೇವರೇ ಒಪ್ಪಲ್ಲ. ವಾಯುದೇವರಲ್ಲಿ ಎಷ್ಟು ಭಕ್ತಿ ಮಾಡಬೇಕು ಅಷ್ಟೇ ಮಾಡಬೇಕು. ದೇವರಲ್ಲಿ ಪರಮೋಚ್ಚ ಭಕ್ತಿ ಮಾಡಬೇಕು. ಅದು ಹೇಗಪ್ಪ ಮಾಡಬೇಕು? ನೀವು ಮಾಡ್ತಾ ಇದ್ರ ಯಾರಾದರೂ ಅಂದ್ರೆ ಡಿವಿಷನ್ ಗೊತ್ತಾಯಿತಾ? ದೇವರಲ್ಲಿ ಎಷ್ಟು ಭಕ್ತಿ ಮಾಡಬೇಕು, ಆ ಗ್ರೇಡೇಷನ್ ಹೇಗಿರಬೇಕು, ವಾಯುದೇವರಲ್ಲಿ ಹೇಗಿರಬೇಕು ಗೊತ್ತೇ ಇಲ್ಲ. ಒಟ್ರಾಸಿ ಎಲ್ಲಾ ತಗೊಂಡು ಹೋಗಿ ಏನು ಲಡ್ಡು ತಗೊಂಡು ಬಂದು ಶುಗರ್ ಪೇಷಂಟ್ಸ್ಗೂ 20 ಹಾಕಿದ್ದು, ಚೆನ್ನಾಗಿ ತಿನ್ನವರಿಗೂ 20 ಹಾಕಿದ್ದು, ಆ ತರ ಎಲ್ಲರಿಗೂ ಒಂದೇ ಭಕ್ತಿ ಬಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಅದರಿಂದ ಏನಾಗುತ್ತೆ? ಅನರ್ಥ ಆಗುತ್ತೆ ಅಂತ ಹೇಳ್ತಾರೆ. ದೇವರಲ್ಲಿ ಎಷ್ಟು ಭಕ್ತಿ ಮಾಡಬೇಕು ಅಷ್ಟು ಭಕ್ತಿ ಮಿಕ್ಕವರಲ್ಲಿ ಮಾಡಿದರೆ ದೇವರಿಗೆ ಅವಮಾನ, ಅವರಿಗೂ ಅವಮಾನ ಆಗುತ್ತೆ. ಸ್ವಾಮಿಗಳು ಬಂದಿರ್ತಾರೆ, ಅವರ ಶಿಷ್ಯರು ಬಂದಿರ್ತಾರೆ, ಅವರೆದುರು ಶಿಷ್ಯರು ನಮಸ್ಕಾರ ಮಾಡಬಾರದು, ಸ್ವಾಮಿ ಮಾತ್ರ ಮಾಡಬೇಕು. ಅದು ಧರ್ಮ. ಅದು ಬಿಟ್ಟು ಸ್ವಾಮಿ ಬಂದಾಗ ಸ್ವಾಮಿಗೂ ಚೈರಾಗಿ ಪಾದಪೂಜೆ ಮಾಡಿ ಆ ಮಂತ್ರ ಹಾಕಿ ಹಿಡ್ಕೊಂಡು ಬಂದಿರ್ತಾರೆ ಶಿಷ್ಯರು, ಅವ್ರನ್ನ ಕೊಡಿಸಿಟ್ಟು ಅವ್ರಿಗೂ ಪಾದಪೂಜೆ ಮಾಡಿಬಿಟ್ರೆ ಸ್ವಾಮಿ ಅಂತಾರೆ
ಇದೇನ್ ಬಿ ಅನ್ಯಾಯ ಅಂತ ಹೇಳಿಬಿಡಲ್ವ ಎಲ್ಲರೂ. ಅದೇ ತರ ದೇವರಿಗೆಷ್ಟು ಭಕ್ತಿ ಮಾಡಬೇಕೋ ಮಿಕ್ಕವರಲ್ಲಿಷ್ಟು ಭಕ್ತಿ ಮಾಡಬಾರದು, ಮಿಕ್ಕವರಲ್ಲೂ ತಾರತಮ್ಯ ಪ್ರಕಾರ ಡಿವಿಷನ್ ಬರಬೇಕಂತೆ. ಅದು ನಮ್ಗೆ ಸಾಧ್ಯವ ಅಂದರೆ ಅವರ ಅನುಗ್ರಹದಿಂದ ಮಾತ್ರ ಸಾಧ್ಯ. ಮನೋಭಿಮಾನಿಗಳಾದ ರುದ್ರದೇವರು, ವಾದಿರಾದರು, ವಾಯುದೇವರು ಏನು ಮಾಡುತ್ತಾರೆ ಅಂದ್ರೆ ನಮಗೆ ಯಾರ್ಯಾರತ್ರ ಹೋದಾಗ ಎಷ್ಟೆಷ್ಟು ಭಕ್ತಿ ಬರಬೇಕು. ಮೀಟರ್ ತಿರುಗಿಸಿದ್ರೆ, ನಳ್ಳಿ ತಿರುಗಿಸಿದ್ರೆ ನೀರು ಬರ್ತಾ ಇರುತ್ತೆ, ಪೂರಾ ತಿರುಗಿಸಿದ್ರೆ ತುಂಬಾ ಬರುತ್ತೆ. ಚೂರು ಟೈಟ್ ಚೂರು ಟೈಟ್ ಚೂರು ಟೈಟ್ ಮಾಡುತ್ತಾ ಇದ್ರೆ ಯಾರ್ಯಾರಿಗೆ ಎಷ್ಟು ಬೀಳಬೇಕೋ ಟೈಟ್ ಮಾಡಿದಂತೆ, ಒಳಗೆ ಕೂತವರು ಟೈಟ್ ಮಾಡಿದ್ರೆ ಭಕ್ತಿ ಬರುವುದು ಸರಿಯಾಗಿ ಕಂಟ್ರೋಲ್ ಆಗಬೇಕಷ್ಟೇ ಹೊರತು ನಮಗಾಗಿ ನಾವು ಇವರಲ್ಲಿ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತ ನಮಗಾಗಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ಅದ್ಭುತಮ ಆಖ್ಯಾನಂ ಅಂದರೆ ಯಾರಾದರೆ ವಿಶೇಷವಾಗಿ ಆಖ್ಯಾನದಲ್ಲಿ ವಾಜರಾದ ಗುರು ಸಾರ್ವಭೌಮರ ಅದ್ಭುತವಾದ ಶಕ್ತಿ, ವಾಯುದೇವರ ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಈ ಚಿಂತನೆ ಮಾಡಿದರೆ ಏನಾಗುತ್ತೆ ಅಂದರೆ ನಾವು ಭಗವಂತನಲ್ಲಿ ಮಿಕ್ಕವರಲ್ಲಿ ತಾರತಮ್ಯ ಪ್ರಕಾರ ಭಕ್ತಿ, ಏನೇನು ಮಾಡಬೇಕು, ಜ್ಞಾನ ಎಲ್ಲವೂ ಕೂಡ ಅವರು ದಯಪಾಲಿಸ್ತಾರೆ. ಆದ್ದರಿಂದ ಇದು ಅದ್ಭುತ ಅಂತ ಹೇಳ್ತಾರೆ. ಅದ್ಭುತ ಆಖ್ಯಾನಂ ಮಮ ವೃಂದಾವನ ಸಚ್ಚ ಅಚ್ಚ ಅಂತ ಹೇಳೋದರಲ್ಲೇ ತಾರತಮ್ಯಯುಕ್ತವಾಗಿರತಕ್ಕಂಥ ಭಕ್ತಿ ಎಲ್ಲಾ ರೀತಿಯಲ್ಲಿ ಮಾಡಲಿಕ್ಕೆ ನಾವು ಅನುಗ್ರಹ ಮಾಡಿಕೊಡುತ್ತೇವೆ ಎಂಬುದನ್ನ ವಾದಿರಾದರು ಆಶ್ವಾಸನೆ ಕೊಡ್ತಾ ಇದ್ದಾರೆ. ಶೃಣ್ವತಾಂ ಪಠತಾಂ ವಾಪಿ ಸರ್ವಾಭೀಷ್ಟಪ್ರದಂ ಸತಾಂ. ಯಾರಾದರೆ ಇದನ್ನು ಚೆನ್ನಾಗಿ ಕೇಳುತ್ತಾರೋ, ಯಾರು ಚೆನ್ನಾಗಿ ಹೇಳುತ್ತಾರೋ, ಪಠನ ಮಾಡುತ್ತಾರೋ, ಯಾರು ಚೆನ್ನಾಗಿ ಇದರಲ್ಲಿ ವಿಶೇಷವಾದ ಅರ್ಥಗಳನ್ನು ತಿಳಿಕೊಂಡು ಪಾರಾಯಣಾದಿಗಳು ಮಾಡುತ್ತಾರೋ ಅವರಿಗೆ ಸರ್ವಾಭೀಷ್ಟಪ್ರದಂ ಸತಾಂ. ಅಂತ ಸಜ್ಜನರಿಗೆ ಎಲ್ಲಾ ರೀತಿಯಾದ ಅಭೀಷ್ಟಗಳನ್ನು ಕೊಡತಕ್ಕಂಥದ್ದು ಈ ವೃಂದಾವನ ಆಖ್ಯಾನ. ಇನ್ನು ಮುಂದೆ ಹೇಳುತ್ತಾ ಇದ್ದಾರೆ. ಇದಂತು ಸಂಶಯವತಾಂ ನತು ಶಂಸ ಕದಾಚನ ವಿಶ್ವಾಸಿನಾಂ ತು ಶಂಸತ್ವಂ ಶೇಷಸಾಯಿ ಸದಾತ್ಮನಾಂ. ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ ಯಾರಿಗೆ ಈ ಆಖ್ಯಾನವನ್ನ ಹೇಳಬೇಕು ಅಂದರೆ ಸಂಶಯವತಾಂ ನತು ಶಂಸ ಕದಾಚನ. ಈ ಆಖ್ಯಾನದಲ್ಲಿ ಅಥವಾ ವಾದಿರಾದರಲ್ಲಿ ಯಾರಿಗೆ ಸಂಶಯ ಇರುತ್ತೋ ಅವರಿಗೆಂದು ಹೇಳಬೇಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅದು ಶ್ರೀಮದಾಚಾರ್ಯರು ಹೇಳುತ್ತಾರೆ. ಯಾರು? ಮಧ್ವಾಚಾರ್ಯರು. ವಾಯುದೇವರ ಅವತಾರ ಹೌದಲ್ವ? ಹೌದು. ಅದನ್ನು ಎಲ್ಲರಿಗೂ ಹೇಳ್ತೀರಾ? ಎಲ್ಲರಿಗೂ ಹೇಳ್ತೀರಾ? ಹೇಳಲ್ಲ. ಯಾರು ಶ್ರದ್ಧಾವಂತರಾಗಿ ಹೌದು ಮಧ್ವರಾಯರು ವಾಯುದೇವರ ಅವತಾರ ಅಂತ ನಂಬಿ ಇರುತ್ತಾರೋ ಅವ್ರಿಗೆ ಹೇಳ್ತೀವಿ. ಯಾರು ನಂಬಲ್ಲವೋ ಅವ್ರ ಹತ್ರ ಹೋಗಿ ಹೇಳಿದ್ರೆ ಏ ಹೋಗ್ರಿ ಅಂತ ಹೇಳ್ತಾರೆ. ಹೌದಾ? ನಾವೇ ಹೇಳಲ್ಲ. ಎಲ್ಲ ಅದ್ವೈದಿಗಳು ಕೂತಿದ್ರು, ಯಾರ್ಯಾರು ಕೂತಿದ್ರು, ಅವ್ರ ಮುಂದೆ ಹೋಗಿ ಮಧ್ವರಾಯರು ಹೀಗೆ ಅಂತ ಹೇಳ್ತೀರಾ? ಹೇಳಲ್ಲ. ಅದೇ ಹೇಳ್ತಾ ಇದ್ದಾರೆ ಇಲ್ಲಿ. ವಾದಿರಾದರೂ ಲಾತವಿಯರು ಅಂತ ಯಾರಿಗೆ ನಂಬಿಕೆ ಇರುತ್ತೋ, ವಾಯುದೇವರು ಮಧ್ವರಾಯರು ಅಂತ ಹೇಗೆ ನಂಬಿಕೆ ಇರುತ್ತೋ ಅವರಿಗೆ ಮಾತ್ರ ಹೇಳುತ್ತೀರೋ, ಹಾಗೆ ಇಲ್ಲಿ ನಂಬಿಕೆ ಇದ್ದವರಿಗೆ ಮಾತ್ರ ಹೇಳಿ. ಇರೋದೇನಾಗುತ್ತೆ ಅಂದ್ರೆ ಹೇಳಿದ್ದಕ್ಕೆ ದೋಷ ನಿಮ್ಗೆ ಬರುತ್ತೆ. ಯಾಕೆ? ಅವರ ಕೈ ಕೊಟ್ಟು ಚಲ್ಲುತ್ತಾರೆ ಅವರು, ವೇಸ್ಟ್ ಅಂತ ಹಾಕ್ತಾರೆ. ಅಂತವರ ಕೈಗೆ ಕೊಡಬೇಡಿ, ಚಲ್ಲಿದ ದೋಷ ಬರುತ್ತೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಹೇಳ್ತಾರೆ. ಅತಯೇವ ವಿಶಿಷ್ಟಾಧಿಕಾರಿತ್ವಾತ್ ಆಖ್ಯಾನಂ ವಿಷ್ಣು ದೀಕ್ಷಾರಹಿತಾನಾಂ ಶ್ರದ್ಧಾರಹಿತಾನಾಂ ನವಕ್ತವ್ಯಂ ಇತಿ ಪುನಃ ಪುನಃ ವಿಧಾನಂ. ವಿಷ್ಣು ದೀಕ್ಷೆ ಇಲ್ಲದವರಿಗೆ ಈ ಆಖ್ಯಾನವನ್ನು ಕೊಡಬೇಡಿ, ಹಾಗೆ ಶ್ರದ್ಧೆ ಇಲ್ಲದವರಿಗೆ ಕೊಡಬೇಡಿ. ಇದು ಮೊದಲಿಂದ ಬಂದದ್ದೇ. ಸರ್ವ ಮೂಲ ಗ್ರಂಥಗಳು ಕೂಡ ಶ್ರದ್ಧೆ ಇಲ್ಲದವರು ಕೊಡ್ತೀವ? ಕೊಡಲ್ಲ. ಹಾಗೆ ಇದನ್ನು ಕೂಡ ಕೊಡಬೇಡಿ ಎಂಬುದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಇದಂ ಸಮಾಪ್ತಂ ಅಲ್ಲಿ ಹೇಳುತ್ತಾರೆ. ಸಂಶಯವತಾಂ ನತು ಶಂಸ ಕದಾಚನ ಅಂದ್ರೆ ಸಂಶಯ ಇದ್ದವರಿಗೆ ಎಂದೂ ಹೇಳಬೇಡ ಅಂತ ಹೇಳಿದ್ರು. ಈ ಸಂಶಯ ಇದ್ದವರು ಅಂದ್ರೆ ಯಾರು ಅಂತ ಮತ್ತೂ ಪ್ರಶ್ನೆ ಬರುತ್ತೆ. ಅಂದರೆ ಇಲ್ಲಿ ಹೇಳೋದು ಸ್ವರೂಪದಲ್ಲಿ ಸಜ್ಜನರಾಗಿದ್ದುಕೊಂಡು ಕರ್ಮಾನುಸಾರ ಸಂಶಯ ಬಂದಿರತಕ್ಕಂಥವರು ಕೆಲವರು, ಸ್ವರೂಪದಲ್ಲೇ ಸಜ್ಜನರಲ್ಲದೆ ಸ್ವರೂಪದಲ್ಲೇ ಸಂಶಯ ಯಾರಿಗಿರುತ್ತೋ ರಜೋಜೀವರಾಶಿಗಳು ಅವರಿಗೆ ಯಾವಾಗೂ ಸಂಶಯವೇ. ತಮೋ ಜೀವರಾಶಿಗಳು ಸಂಶಯ ಇರಲ್ಲ, ನಿಶ್ಚಯವೇ.
ಏನಂತ, ದೇವರು ದೇವರಲ್ಲ, ವಾದಿರಾಜ ರುಜುಗಳಲ್ಲ, ಇವೆಲ್ಲ ಅವ್ರ ಕನ್ಫರ್ಮೇಶನ್, ಅವ್ರಿಗೇನು ಹೇಳಬೇಕಾಗಿಲ್ಲ. ಈ ಡೌಟ್ ಇರುವುದು ರಜೋಗುಣದವರು. ಅಂತ ಸ್ವರೂಪದಲ್ಲೇ ರಜೋಗುಣ ಏನಿದೆ ಆ ಸಂಶಯ, ಅಂಥವರಿಗೆ ಹೇಳಬೇಡಿ ಅಂತ ಇನ್ನೊಂದು ಹೇಳ್ತಾ ಇದ್ದಾರೆ. ಇನ್ನ ಕರ್ಮವಶಾತ್ತು ಸಜ್ಜನರೇ ಆಗಿರುತ್ತಾರೆ, ಶ್ರೀಮದಾಚಾರ್ಯರ ಪಾದಕ್ಕೆ ಬಿದ್ದಿರುತ್ತಾರೆ, ಆದರೆ ವಾದಿರಾಜರ ವಿಷಯದಲ್ಲಿ ಸಂಶಯ ಇರುತ್ತೆ, ಸಜ್ಜನ ಇರುತ್ತೆ. ಅಂಥವರಿಗೆ ಭಗವಂತ ಮುಂದೆ ಅದನ್ನು ಪರಿಹಾರ ಮಾಡಿ ಕೊಡತಕ್ಕಂಥವನಾಗ್ತಾನಾದ್ದರಿಂದ ಅವರ ಕುರಿತು ಇಲ್ಲಿ ಹೇಳಲಿಲ್ಲ, ಅವರ ಕುರಿತು ಹೇಳಲಿಲ್ಲ. ಯಾಕೆ, ಮುಂದೆ ಅವರು ಬಂದೇ ಬರ್ತಾರೆ, ಅವರಿಗೆ ಹೇಳಲೇಬೇಕಾಗುತ್ತಾದ್ದರಿಂದ ಅವರಿಗೆಲ್ಲ ಹೇಳಬೇಡಿ ಎಂಬ ಮಾತು ಕೂಡಲ್ಲ. ಹೇಗೆ ಅದ್ವೈತಿಗಳಿ ಹೇಳ್ತಾರೆ, ಮಿಥ್ಯಾವಾದಿಗಳಲ್ಲಿ ಪ್ರದ್ವೇಷ ನಿತ್ಯದಲ್ಲಿ ಅಂತ ದಾಸರಾಯರು ಹೇಳ್ತಾರೆ. ಶಾಸ್ತ್ರ ಚೆನ್ನಾಗಿ ಹೇಳುತ್ತೆ, ಮಿಥ್ಯಾವಾದ ಯಾರು ಮಾಡುತ್ತಾರೋ ಅವರಲ್ಲಿ ಪ್ರದ್ವೇಷ ಇರಬೇಕು. ಪ್ರಹ್ಲಾದರಾದರು ಮಾಡಿದ್ದದೆ, ಅಪ್ಪ ಹೇಳಿದ ಮಿಥ್ಯಾವಾದ ಯಾವುದು, ನಾನೇ ದೇವರು ಅಂತ, ಅದಕ್ಕೆ ಪ್ರದ್ವೇಷ ಮಾಡಿದರು ಅಪ್ಪನಲ್ಲಿ. ಸರಿ, ಈ ಮಾತು ಎಲ್ಲಿಗೆ ನಿಯಮನ ಅಂದರೆ ಹೇಳ್ತಾರೆ, ಒಂದು ವೇಳೆ ಮಿಥ್ಯಾವಾದ ಮಾಡಿದವರೆಲ್ಲರನ್ನೂ ಕೂಡ, ಮೇಲಕ್ಕೆ ಮಿಥ್ಯಾವಾದ ಮಾಡಿದವರೆಲ್ಲರನ್ನೂ ಕೂಡ ಪ್ರದ್ವೇಷ ಅಂತ ನಿತ್ಯದಲ್ಲಿ ಯಾವಾಗಲೂ ಅವರನ್ನು ಡಿಸ್ಕಾರ್ಡ್ ಮಾಡಬೇಕು ಅಂತದ್ದೇ ರೂಲ್ ಆಗಿದ್ರೆ, ತ್ರಿವಿಕ್ರಮ ಪಂಡಿತರು ನಮ್ಮ ಪದ್ಮನಾಭ ತೀರ್ಥರು ನಮಗೆ ಸಿಗ್ತಾ ಇದ್ದಿದ್ದಿಲ್ಲ. ಇವರು ಒಳಗೆ ಸ್ವರೂಪದಲ್ಲಿ ಸಜ್ಜನರು, ಮೇಲೆ ಮಿಥ್ಯಾವಾದ ಮಾಡಿದವರು, ಅವರನ್ನು ಸರಿ ಮಾಡಿ ಮಧ್ವರಾಯರ ಹತ್ತಿರ ಕರ್ಕೊಂಡು. ಅದೇ ಥರ ಇಲ್ಲಿ ವೃಂದಾವನ ಆಖ್ಯಾನದಲ್ಲಿ ಯಾರ್ಯಾರ ಕುರಿತು ಸಂಶಯವಂತರು ಹೀಗೆ ಹೀಗೆ ಅಂತ ಹೇಳ್ತಾರೆ, ಅದು ಸ್ವರೂಪತಃ ಯಾರು ದುಷ್ಟರಾಗಿರ್ತಾರೋ, ಸ್ವರೂಪತಃ ಅದ್ವೈತಿಗಳು ಯಾರಾಗಿರ್ತಾರೋ ಅಂಥವರ ಕುರಿತು ಹೇಳೋದಷ್ಟೇ ಹೊರತು, ಆಚಾರ್ಯರ ಪಾದಕ್ಕೆ ಬಿದ್ದು ವಿಶೇಷವಾಗಿ ವಿಷ್ಣು ದೀಕ್ಷಾ ಇರತಕ್ಕಂಥ ಅವರಿಗೆ ಯಾರಿಗೂ ಈ ಮಾತುಗಳು ವರ್ತಿಸೋದಿಲ್ಲ ಎಂಬುದು ತಾತ್ಪರ್ಯ. ಬಡದೆ ನಮಗೆ ಕೆಲವೊಮ್ಮೆ ಅಪಾರ್ಥ ಆಗಿಬಿಡುತ್ತೆ. ಏನಂತ, ಪ್ರಾರಬ್ಧ ಕರ್ಮವಶಾತ್ತು ಈ ಜನ್ಮದಲ್ಲಿ ವಾದಿರಾಜರ ಕುರಿತು ಏನಾದರೂ ಸಂಶಯ ಇದ್ದರೆ ಅಂಥವರಿಗೆಲ್ಲ ಕೂಡ ಈ ಥರ ಅಪ್ಲೈ ಆಗುತ್ತಾ, ಕೆಲವು ಕಡೆಯಲ್ಲಿ ಹೇಳ್ತಾರೆ ಹೀಗಾಗುತ್ತೆ ಹೀಗಾಗುತ್ತೆ ಅಂತ. ಅವರೀಗ ಯಾರಿಗೆ ಅಂದರೆ ಸ್ವರೂಪತಃ ಯಾರಿರ್ತಾರೆ, ಬೇರೆಯವರೇ, ಯಾರು ಮಧ್ವಾಚಾರ ಪಾದಕ ಬಿದ್ದಿರಲ್ಲ ಅವರು, ಬೇರೆಯವರೇ, ಅಂಥವರ ಕುರಿತು ಹೇಳತಕ್ಕಂತಹ ಮಾತಿದು. ಇದಂ ಸಮಾಪ್ತಂ ಮಮ ಶೋಭನಂ ಮಹತ್ ವೃಂದಾವನಖ್ಯಾನಮನುತ್ತಮಂ ನೃಣಾಂ ಯಚ್ಛೃಣ್ವತಾಂ ಭಕ್ತಿರುದಾರ ಸದ್ಗುಣೇ ಹರೌ ಹರೇಲ್ಲೋಕಗತೆ ತಥಾಮಯಿ ಭವತ್ಯಹೋ ಸರ್ವಶುಭಕ್ತಿ ಸನ್ಮತಿಂ ದದಾತ್ಯಜಸ್ರಂ ಸುತ ಸತ್ಯಮೇವ ತತ್. ಹೇಳ್ತಾರೆ ನನ್ನ ವೃಂದಾವನಾಖ್ಯಾನ ಎಂಥ ಅದ್ದು. ಹೇಳ್ತಾರೆ ಇದಂ ಸಮಾಪ್ತಂ ಮಮ ಶೋಭನಂ ಮಹದ್ ವೃಂದಾವನಾಖ್ಯಾನ ಮನುತ್ತಮಂ ನೃಣಾಂ. ಈ ವಿಶೇಷವಾಗಿರತಕ್ಕಂಥ ನನ್ನ ವೃಂದಾವನಾಖ್ಯಾನ ಎಂಥ ವೃಂದಾವನಾಖ್ಯಾನ, ಮಹತ್ ವೃಂದಾವನಾಖ್ಯಾನ, ದೊಡ್ಡದಾಗಿರತಕ್ಕಂಥ ವೃಂದಾವನಾಖ್ಯಾನವಂತೆ ಹೇಳ್ತಾರೆ. ಅಂದರೆ ಸಮಾಪ್ತಂ ಎಂಬ ಶಬ್ದಕ್ಕೆ ಅರ್ಥ ಏನು, ಮುಗಿಯಿತು, ಇನ್ನು ಮುಗದೇ ಇಲ್ಲ, ಇನ್ನು ಮೂರನೇ ಅಧ್ಯಾಯದಲ್ಲಿದ್ದೀವಿ. ಸಮಾಪ್ತಂ ಅಂತ ಹೇಳಿದ್ರೆ ಸಮ್ಯಕ್ ಆಪ್ತಂ, ಚೆನ್ನಾಗಿ ಹತ್ತಿರ ಬಂತು ಅಂತ ಅರ್ಥ. ಅಂದರೆ ಸಮ್ಯಕ್ ವಿಜ್ಞಾತಂ, ಚೆನ್ನಾಗಿ ತಿಳಿಸಿಕೊಟ್ಟಿದ್ದೇನೆ, ತಿಳಿಯುವಂಥವರಾಗರಿ, ಅಂದರೆ ಸಜ್ಜನರಿಗೆ ತಿಳಿಯುವಂತೆ ಆಯಿತು ನನ್ನ ವೃಂದಾವನಾಖ್ಯಾನ. ನಂತರ ಹೇಳ್ತಾ ಇದ್ದಾರೆ, ಇನ್ನು ವ್ಯಾಖ್ಯಾನಕಾರ ಹೇಳ್ತಾರೆ, ಸಮ್ಯಕ್ ಸಾತ್ವಿಕ ಯತ್ನೇನ ಆಪ್ತಂ ಅಂತ ಹೇಳ್ತಾರೆ. ಅಂದರೆ ಸಾತ್ವಿಕವಾದ ಪ್ರಯತ್ನದಿಂದ ಇದು ಸಂಪಾದಿತವಾಗುತ್ತೆ, ಆದ್ದರಿಂದ ಇದು ಸಮಾಪ್ತಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ರಹಸ್ಯವಾಗಿರತಕ್ಕಂಥ ಅರ್ಥಗಳನ್ನೆಲ್ಲ ಇಲ್ಲಿ ಹೇಳಿದ್ದಾರೆ. ಮೋಕ್ಷ ಸಾಧನವಾಗಿರತಕ್ಕಂಥ ಶ್ರೀಹರಿಭಕ್ತಿ, ವಾಯುದೇವರಲ್ಲಿ, ಗುರುರಾಜರಲ್ಲಿ ಪೂರ್ಣ ಗುರುಭಕ್ತಿ, ದೇವತೆಗಳಲ್ಲಿ ಪರಿವಾರತೆಯ ಭಕ್ತಿ, ಇಂಥ ಅದ್ಭುತವಾದ ತಾರತಮ್ಯೋಕ್ತವಾಗಿರತಕ್ಕಂಥ ಭಕ್ತಿ ನಮ್ಮಲ್ಲಿ ಬರಬೇಕು, ಅದು ನಮಗೆ ವಿಂಗಡ ಮಾಡಲಿಕ್ಕಾಗಲ್ಲ, ಅಂಥದ್ದು ಬರಬೇಕಾದ್ರೆ ಈ ಥರ ಕೇಳಿ ಅಂತ ಸಾಧನೆಗೆ ಪ್ರಧಾನ ಹೃದಯಭೂತವಾದ್ದನ್ನೇ ಹೇಳಿದ್ದಾರೆ. ನೋಡಿ, ಒಂದು ಆಚಾರ ರಾಜರ ಇಂಥ ಉಪಕಾರ ಇಲ್ಲಿ ನಮಗೆ. ಇಷ್ಟು ವರ್ಷಗಳಾಯಿತು ನಾವು ತಾರತಮ್ಯ ಹೇಳ್ತಾ ಇದ್ದೀವಿ, ದೇವರು ದೊಡ್ಡವರು, ವಾಯುದೇವರು ಚಿಕ್ಕವರು, ಹೀಗೆಲ್ಲ ಹೇಳ್ತಾ ಇದ್ದೀವಿ, ಅದು ಹೇಳ್ತೀವಿ,
ದೇವರಲ್ಲಿ ಎಷ್ಟು ಭಕ್ತಿ ಮಾಡಬೇಕು, ವಾಯುವಿನಲ್ಲಿ ಮಾಡಬಾರದು, ವಾಯುವಿನಲ್ಲಿ ಮಾಡ್ತೀವೋ ಮಿಕ್ಕವರಲ್ಲಿ ಮಾಡಬಾರದು ಅಂತೂ ಹೇಳ್ತಾ ಇದ್ದೀವಿ, ಮಾಡ್ತಾ ಇಲ್ಲ. ಯಾಕೆ? ಯಾರಲ್ಲಿ ಎಷ್ಟು ಭಕ್ತಿ ಹೇಗ್ ಮಾಡಬೇಕು ಎಂಬುದೇ ಗೊತ್ತಿಲ್ಲ. ಗೊತ್ತಿಲ್ಲ, ತಿಳ್ಕೋಬೇಕೆಂಬ ಆಸೆ ಇಲ್ಲ, ಹೀಗೆ ಮಾಡುತ್ತಾರೆ. ಅಂದರೆ ಇವರನ್ನು ನೋಡಿದಾಗ ಇಷ್ಟೇ ಭಕ್ತಿ ಬರಬೇಕು, ದೊಡ್ಡವರು ನೋಡಿದಾಗ ಇನ್ನಷ್ಟು ಜಾಸ್ತಿ ಬರಬೇಕು, ಇನ್ನಷ್ಟು ಜಾಸ್ತಿ ಬರಬೇಕು, ಹೀಗೆ ನಮ್ಮ ಅನುಭವಕ್ಕಿದೆ, ನಮ್ಮಲ್ಲಿ ಅನುಭವಕ್ಕಿದೆ. ಅಭಿಮಾನ ಭಕ್ತಿ ಅಂದ್ರೆ ಸ್ನೇಹ. ಸ್ನೇಹ ಮನೆಯಲ್ಲಿ ನೋಡ್ತಾ ಇರ್ತೀವಿ, ಹಾ ಒಬ್ಬರು ಬಂದ್ರಪ್ಪ, ಬಹಳ ನಮಗೆ ಬೇಕಾದವರು ಬಂದರು, ಬಹಳ ಬೇಕಾದವರು ಬಂದರು, ಅವರಿಗೆ ಬೇಕಾದವರೆಲ್ಲ ತಾರತಮ್ಯ ಪ್ರಕಾರ ಕೂತಿದ್ದಾರೆ. ನಾವು ಅವರಿಗೆ ಉಪಚಾರ ಮಾಡೋ ಕಾರ್ಯಕ್ಕೆ ತಾರತಮ್ಯ ತೋರಿಸ್ತೀವ ಇಲ್ಲ? ಅಭಿಮಾನ ತೋರಿಸ್ತೀವಿ, ಯಾರಿಲ್ಲ ಅಂದ್ರು. ಆದರೆ ಆ ಅಭಿಮಾನ ತೋರಿಸೋ ಕಾಲಕ್ಕೆ ಯಾರು ನಮಗೆ ಪ್ರಧಾನ ಟಾರ್ಗೆಟ್ ಇರುತ್ತೋ ಅವ್ರ ಮೇಲೆ ತುಂಬಾ ತೋರಿಸ್ತಾ ಇರ್ತೀವಿ. ಅವರ ಪಕ್ಕದಲ್ಲಿದ್ದವರಿಗೆ ಅಷ್ಟು ತೋರಿಸಲ್ಲ ನಾವು, ಹೌದಲ್ವಾ? ನಮ್ಮ ಕಣ್ಣಲ್ಲಿ ಮುಖದಲ್ಲಿ ಅಷ್ಟು ಬರಲ್ಲ. ಇಮ್ಮಿಡಿಯೇಟ್ ಆಗಿ ಮೀಟರ್ ಚೇಂಜ್ ಆಗಿದಂತೆ ಅವ್ರ ಕಣ್ಣು ನೋಡಿದ್ರೆ ಬನ್ನಿ ಬನ್ನಿ ಬನ್ನಿ, ಅಲ್ಲಿಗೆ ಹಾವಭಾವಗಳೆಲ್ಲ ವ್ಯತ್ಯಾಸ ಆಗ್ತಾ ಇರುತ್ತೆ. ಹೌದಾ? ನಾನು ಹೇಳಿ ಸರಿ ಅಲ್ವಾ? ಮತ್ತೆ ಈ ತರ ದೇವತೆಗಳಲ್ಲಿ ಮಾಡ್ತಾ ಇದೀವ? ಇಲ್ಲ, ಎಲ್ಲರೂ ಒಂದೇ ಮೀಟರ್ ಇಂದ ಸರ್ರಂದ ಹೋಸ್ ಪೈಪ್ ಇಟ್ಟು ಎಲ್ಲರಿಗೆ ನೀರು ಹೊಡೆದಂತೆ ಎಲ್ಲರಿಗೂ ಹೊಡಿತಾ ಇದ್ದೀವಿ. ಅಭಿಮಾನ ಭಕ್ತಿ ಒಂದೇ ತರ ಇನ್ನ ರಿವರ್ಸ್ ಆಗ್ತಾ ಇರುತ್ತೆ. ದೇವರಿಗಿಂತ ವಾಯುದೇವರ ಮೇಲೆ ಜಾಸ್ತಿ ಇರುತ್ತೆ ಅಲ್ವಾ? ಒಂದು 20 ಸಲ ವಾಯು ಪುರಸ್ಸನ್ನ ಮಾಡಿ ವಾಯುದೇವರು ವಾಯುದೇವರು ಕೊನೆ ದೇವರ ಮೇಲೆ ಆ ದೇವರು ಕೊಂಡು ಹೋಗ್ತಾ ಇರ್ತೀವಿ. ಆ ತರ ಆಗಬಾರದಲ್ಲ. ಅದಕ್ಕೆ ವಿಶೇಷವಾದ ಸಾಧನೆಗೆ ಪ್ರಧಾನವಾದ ರಹಸ್ಯಗಳನ್ನು ಇಲ್ಲಿ ಹೇಳಿದ್ದಾರೆ. ಅದನ್ನು ಹೇಳುತ್ತಾರೆ, ಸಮ್ಯಕ್ ಆಪ್ತಂ ಅಂದ್ರೆ ಆನಂದ ಉನ್ನಾಹಾರ್ಥಂ ಅಥವಾ ಅಪರೋಕ್ಷ ಜ್ಞಾನ ಉತ್ಪತ್ತ್ಯರ್ಥಂ ಅಂತ ಹೇಳ್ತಾ ಇದ್ದಾರೆ. ನಮಗೆ ಮಮ ಶೋಭನಂ ಮಹತ್ ವೃಂದಾವನಾಖ್ಯಾನಂ ಅನುತ್ತಮಂ, ವಿಶೇಷವಾಗಿ ಶ್ರೇಷ್ಠವಾಗಿರತಕ್ಕಂಥ ಗ್ರಂಥ ಹೇಗಿದೆ, ಎಲ್ಲರ ಶುಭಾತ್ತಯೇ, ಎಲ್ಲರ ಒಳ್ಳೆಯದಕ್ಕಾಗಿ ಬಂದಿದೆ. ಒಳ್ಳೆಯದು ಅಂದರೆ ಆನಂದ ಉನ್ನಾಹಾರ್ಥಂ ಅಪರೋಕ್ಷ ಜ್ಞಾನ ಉತ್ಪತ್ತ್ಯರ್ಥಂ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾರೆ, ನೃಣಾಂ, ಇದು ವೃಂದಾವನಾಖ್ಯಾನಂ ಅಂತ ಹೇಳುವುದಾಗಿತ್ತು. ಶೋಭನಂ ಮಹತ್ ವೃಂದಾವನಾಖ್ಯಾನಂ ಅಂದ್ರು. ಯಾರಿಗೆ ಕೊಟ್ಟದ್ದು? ನೃಣಾಂ, ನರರು. ನರರು ಅಂದ್ರೆ ಹೇಳ್ತಾರೆ ವಿಶೇಷವಾಗಿ ನಮ್ಮ ಮನುಷ್ಯರು ಅಂತ ಯಾಕೆ ಕರೀತಾರೆ ಅಂದ್ರೆ ಹೇಳ್ತಾರೆ ವಿಸ್ಮರಣಶೀಲರು, ಮರಣಶೀಲರು. ಮರಣ ಅಂದ್ರೆ ದೇವರ ವಿಸ್ಮರಣೆ, ವಿಸ್ಮರಣೆ ನಮ್ಮ ಸ್ವಭಾವ ಆಗ್ಬಿಟ್ಟಿದೆ. ಅಂಥವರಿಗೆ ಸಮ್ಯಗಾಪ್ತಂ ಚೆನ್ನಾಗಿ ಬಂದಿದೆ, ಒಳ್ಳೆ ಔಷಧವಾಗಿ ಬಂದಿದೆ. ದೇವರನ್ನ ಯಾವಾಗಲೂ ಮರೆತಿರುವಂತಹ ರೋಗ ನಮಗಿದೆ, ಈ ಒಂದು ಟ್ಯಾಬ್ಲೆಟ್ ಹಾಕೊಂಡ್ಬಿಟ್ರೆ ಯಾವಾಗಲೂ ದೇವರ ನೆನಪು ಬರ್ತಾ ಇರುತ್ತೆ, ಅದು ಸಮ್ಯಗಾಪ್ತಂ. ಇದಕ್ಕೆ ಮಹದ್ ವೃಂದಾವನಾಖ್ಯಾನ ದೊಡ್ಡದಾದದು ಅಂತ, ಅದು ಚಿಕ್ಕದಲ್ಲ. ಮಹತ್ ಶಬ್ದ ವಾಚನಾಡ ಭಗವಂತ ಏನಿದ್ದಾನಲ್ಲ ಅವನ ಆಖ್ಯಾನ ಮಹತ್ ವೃಂದಾವನಾಖ್ಯಾನಂ. ಮಹತ್ ದೊಡ್ಡದಾದ, ವೃಂದ ಗುಂಪು, ದೇವತೆಗಳ ಗುಂಪು, ಅದರ ಅವನ ರಕ್ಷಣೆ ಮಾಡತಕ್ಕಂಥ ಮಹದ್ ವೃಂದಾವನ ಯಾರು? ಭಗವಂತ. ಅವನ ಆಖ್ಯಾನ, ಅವನನ್ನು ಕುರಿತು ಹೇಳಿದ್ದು, ನನ್ನ ಒಳಗಿರತಕ್ಕಂಥ ಸಮಸ್ತ ಒಂದಲ್ಲ ಎರಡಲ್ಲ 96 ಕೋಟಿ ದೇವತೆಗಳು ಮಹದ್ ವೃಂದ, ಅದರ ಅವನ ರಕ್ಷಣೆ ಮಾಡತಕ್ಕಂಥವನು ಭಗವಂತ. ಅವನ ಆಖ್ಯಾನ, ಅವನ ಕುರಿತು ವಿಶೇಷವಾಗಿ ತಿಳಿಸಿಕೊಟ್ಟದ್ದು ಚೆನ್ನಾಗಿ ಬಂದಿದೆ. ಅದಕ್ಕೆ ಏನಾಗ್ತಾ ಇದೆ ಇದರಿಂದ ವಿಶೇಷವಾಗಿ ಅಂದ್ರೆ ಸಮ್ಯಕ್ ಆಪ್ತಂ ಅನುತ್ತಮಂ, ವಿಶೇಷವಾಗಿ ಅವರಿಗೆಲ್ಲ ಕೂಡ ಶೋಭನಂ, ದೇವರ ನೆನಪನ್ನು ಸದಾ ಕೊಡತಕ್ಕಂಥದ್ದು. ಅದಕ್ಕೆ ಹೇಳ್ತಾರೆ ಇದೆಂಥ ಅದ್ದು ಅಂದರೆ ಮಂದರಿಗೆ ಜ್ಞಾನ ಕೊಡತಕ್ಕಂಥದ್ದು. ಮಂದರು ಅಂದ್ರೆ ದೇವರ ಎಚ್ಚರ ಕಳಕೊಂಡೇ ಇರತಕ್ಕಂಥವರಿಗೆ ಜ್ಞಾನ ಕೊಡುವಂಥದ್ದು. ಏನು ಜ್ಞಾನ ಅಂದ್ರೆ ಈ ಜನ್ಮದಲ್ಲಿ ಏನು ಭಗವಂತನ ಜ್ಞಾನ ಬರಬೇಕು ಅದು ಕೊಡುತ್ತೆ. ಅಷ್ಟೇ ಅಲ್ಲದೆ ಹಿಂದಿನ ಜನ್ಮಗಳಲ್ಲಿ ನಾವು ಏನೇನಾಗಿದ್ದವು, ಏನೇನು ಸಾಧನೆ ಆಯಿತು, ಯಾವ್ಯಾವ ಗುರುಗಳಿದ್ರು, ಏನೇನಾಯಿತು, ಎಲ್ಲವನ್ನ ಪುಸ್ತಕ ಬಿಡಿಸಿದಂತೆ ತೆಗೆದು ತೋರಿಸುವುದು ಈ ಗ್ರಂಥ. ಇದನ್ನು ಯಾರು ಶ್ರದ್ಧೆಯಿಂದ ಪಾರಾಯಣ ಮಾಡುತ್ತಾರೆ ನಮ್ಮ ಹಿಂದಿನದೆಲ್ಲ ಓಪನ್ ಆಗ್ತಾ 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 ಬರುತ್ತದು. ಅದ್ಭುತವಾದಂತಹ ರಹಸ್ಯಗಳು ಹೇಳಿದ್ರು. ಅದಕ್ಕೆ ಇದು ಅದ್ಭುತಮಾಖ್ಯಾನಂ ಅಂತ ಹೇಳಿದ್ರು, ಮಹದ್ ವೃಂದಾವನಾಖ್ಯಾನಂ ಅಂತ ಹೇಳಿದ್ರು. ಯಾಕೆ ಒಬ್ಬರದ್ದಲ್ಲ, ಇಡೀ 84 ಲಕ್ಷ ಯೋನಿಗಳಲ್ಲಿ ಬಂದು ಬೆಂದು ನೊಂದಂತ ಸಕಲ ಸಜೀವ ರಾಶಿಗಳ ಜಾತಕ ಇಲ್ಲಿ ಕೂತಿದೆ. ಅದಕ್ಕೆ ದೊಡ್ಡದು
ಯಾರ್ಯಾರು ಇದನ್ನು ಮಾಡುತ್ತಾರೆ ಬಂದು 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 ಅವರದೆಲ್ಲ ಈ ಹಿಂದೆ ಸಾಧನ ಆದದ್ದೆಷ್ಟು ಈಗ ಆಗ್ತಾ ಇರೋದೇನು ಮುಂದೆ ಆಗಬೇಕಾಗಿದ್ದೇನು ಎಲ್ಲ ಇನ್ ಡಿಟೇಲ್ಡ್ ಕ್ಲೀನ್ ಆಗಿ ಅವರವರ ಚಿಟ್ಟಿ ಎಲ್ಲ ಬಂದ್ಬಿಡುತ್ತದೆ. ಎಟಿಎಂ ಅಲ್ಲಿ ಬರುತ್ತಲ್ಲ ನಿಮ್ಗೆ ಏನ್ ಬರುತ್ತೆ ಆ ತರ ಇದೆ, ಅದ್ಭುತವಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಮಹದ್ ಬೃಂದಾವನಾಖ್ಯಾನಂ ಅನುತ್ತಮಂ ನೃಣಾಂ ಮಮ ಶೋಭನಂ ಸಮಾಪ್ತಂ ಯಚ್ಛೃಣ್ವತಾಂ. ಇದನ್ನು ಯಾರು ಕೇಳುತ್ತಾರೋ ಯಾರು ಕೇಳುತ್ತಾರೋ ಅವರಿಗೆ ಏನಾಗುತ್ತೆ ಹೇಳ್ತಾ ಇದ್ದಾರೆ. ಭಕ್ತಿ ಉದಾರ ಸದ್ಗುಣೇ ಹರೌ ಹರೇರ್ ಲೋಕ ಗತೆ ತಥಾಮಯಿ. ಈ ಕೇಳುವಂತವರಿಗೆ ಉದಾರ ಸದ್ಗುಣೆ ಅಂದ್ರೆ ಗುಣೆ, ಭಗವಂತ ಗುಣವಂತ, ಅವನಲ್ಲಿ ಎಂಥ ಗುಣವ ಅಂದ್ರೆ ಸದ್ಗುಣ. ಸದ್ಗುಣ ಅಂದ್ರೆ ಸ್ವತಂತ್ರವಾಗಿರತಕ್ಕಂಥ ಗುಣಗಳಿಂದ, ಅಪ್ರಾಕೃತ ಗುಣಗಳಿಂದ ಕೂಡಿರತಕ್ಕಂಥವ ಸದ್ಗುಣ. ಎಂಥ ಸದ್ಗುಣಗಳವು? ಉದಾರ ಸದ್ಗುಣಗಳು ಅಂದ್ರೆ ಪೂರ್ಣವಾದ ಸದ್ಗುಣಗಳಿಂದ ಕೂಡಿರತಕ್ಕಂಥ ಶ್ರೀಹರಿಯಲ್ಲಿ ಭಕ್ತಿ ಯಾರೀತ ಹರವು ಅಂತ ಹೇಳ್ತಾರೆ. ಬಿಂಬಮೂರ್ತಿಯಾದ ಶ್ರೀಹರಿಯಲ್ಲಿ ಅದ್ಭುತವಾದ ಭಕ್ತಿ ಬರುತ್ತೆ. ಹಾಗೆ ತಥಾ ಹರೇ ಲೋಕಗತೆ ಮಯಿ, ಶ್ರೀಹರಿಯ ಲೋಕದಲ್ಲೇ ಇರತಕ್ಕಂಥ ನನ್ನಲ್ಲೂ ಭಕ್ತಿ ನಿಮಗೆ ಹುಟ್ಟಿ ಬರಬೇಕಾ, ಸಹಜವಾಗಿ ಬರಬೇಕಾ? ನಿಮಗೆ ಈ ಆಖ್ಯಾನವನ್ನ ಪಾರಾಯಣ ಮಾಡಿ. ಸ್ವಾಪ್ನೀಂ ಮಂದಸ್ಯ ಬುದ್ಧಿದಾಂ, ಇದು ಮಂದನಿಗೆ ಬುದ್ಧಿ ಕೊಡತಕ್ಕಂಥದ್ದು. ಅಯ್ಯೋ ಇಷ್ಟು ಕಾಲ ಮಾಡಲಿಲ್ಲ, ಮಹಾನುಭಾವರ ಸ್ಮರಣೆ ಮಾಡಬೇಕು, ಭಗವಂತನ ಚಿಂತನೆ ಮಾಡಬೇಕು, ಎಚ್ಚರ ಕೊಡತಕ್ಕಂಥದ್ದೇ ಈ ಗ್ರಂಥ ಅಂತ ತಿಳಿಸಿಕೊಡತಾ ಇದ್ದಾರೆ. ಅಂಥ ಶ್ರೀಹರಿಯಲ್ಲಿ, ಶ್ರೀಹರಿಯ ಪದಾರದಿಂದ ಆಶ್ರಯವನ್ನ ಮಾಡಿದ ನನ್ನಲ್ಲಿ ಭಕ್ತಿ ಭವತಿ ಅಹೋ, ಖಂಡಿತವಾಗಿ ಅವರಿಗೆ ಭಕ್ತಿ ಬಂದೇ ಬರುತ್ತೆ. ಅಷ್ಟೇ ಅಲ್ಲ, ಸರ್ವ ಶುಭಕ್ತಿ ಸನ್ಮತಿಂ ಹೇಳ್ತಾರೆ, ಎಲ್ಲಾ ರೀತಿಯಾದ ಶುಭವೂ ಅವರಿಗಾಗುತ್ತೆ. ಅಷ್ಟೇ ಅಲ್ಲ ಎಂದು ಹೇಳ್ತಾರೆ, ಸನ್ಮತಿಂ ದದಾತಿ ಅಜಸ್ರಂ ಸುತ ಸತ್ಯಮೇವ ತತ್. ಭಗವಂತ ಅವರಿಗೆ ಸನ್ಮತಿಯನ್ನು ಕೊಡತಾ ಇದ್ದಾರಂತೆ. ಸನ್ಮತಿಯನ್ನು ಅಂದ್ರೆ ಏನದು ಅಂದ್ರೆ ಭಗವಂತನ ಅಂದ್ರೆ ಹೇಳ್ತಾರೆ, ಪ್ರಾರಬ್ಧ ಕರ್ಮ ಒಂದು ಕಡೆ ಕೂತಿದೆ, ನಮ್ಮ ನಾನಾ ರೀತಿ ಕರ್ಮ ಕೂತಿದೆ, ಅದರಿಂದಾಗಿ ದೇವರಲ್ಲಿ ಒಳ್ಳೆ ಮನಸ್ಸು ಬರಲ್ಲ. ಆದರೆ ಆಖ್ಯಾನವನ್ನು ಪಾರಾಯಣ ಮಾಡಿದರೆ ಅದನ್ನ ಬದಿಗೊತ್ತಿ ನಮಗೆ ವಿಶೇಷವಾದ ಭಗವಂತನ ಭಕ್ತಿ ಬರುವಂತೆ ಮಾಡುತ್ತೆ. ಅದನ್ನ ಹೇಳ್ತಾ ಇದ್ದಾರೆ, ಭವತ್ಯಹೋ ಸರ್ವ ಶುಭಾಕ್ತಿ ಸನ್ಮತಿಂ ದದಾತಿ ಅಜಸ್ರಂ ಸುತ ಸತ್ಯಮೇವ ತತ್. ವಿಶೇಷವಾಗಿ ಕೊಟ್ಟೇ ಕೊಡುತ್ತೆ, ಸತತವೂ ಕೊಡುತ್ತಂತೆ. ಇವತ್ತೇನೋ ಗೊತ್ತು ಕೊಟ್ಟಿದ್ದಾರೆ, ನಾಳೆ ಕೊಡ್ತಾರೋ ಇಲ್ಲೋ. ದೇವರಲ್ಲಿ ಭಕ್ತಿ, ಗುರುಗಳಲ್ಲಿ ಭಕ್ತಿ ಅಂದ್ರೆ ಸದಾ ಕೊಡ್ತಾರಂತೆ. ಅಜಸ್ರಂ ದದಾತಿ ಸುತ, ಹೇ ಸುತ ಅಂದ್ರೆ ಹೇ ವೇದವೇದ್ಯ, ಸತ್ಯನೇ ಬತ್ತದೆ, ಈ ಸತ್ಯವೇ ಆಗಿದೆ, ಸುಳ್ಳಲ್ಲ ಎಂದು ಕೂಡ ಒಳ್ಳೇದಾಗುತ್ತೆ. ಅತ ಸತಾಂ ತ್ವಂ ಮವದ ಮತ್ಕೃತಿಂ ಸದಾ ಶುಭಾತ್ತಯೇ ತೇ ಚ ಮಮಾತ್ರ ಕೀರ್ತಯೇ. ಇಲ್ಲಿ ಹೇಳ್ತಾ ಇದ್ದಾರೆ, ಈ ಒಂದು ಸತಾಂ ತ್ವಂ ಮವದ ಮತ್ಕೃತಿಂ, ಯಾರು ಸಜ್ಜನರಾಗಿದ್ದಾರೋ ಅಂಥ ಸಜ್ಜನರಾದವರಿಗೆ ಇದನ್ನು ಹೇಳು. ಅದರಿಂದ ಏನಾಗ್ತದೆ, ಸದಾ ಶುಭಕ್ತಯೇ ಎಂದ್ರು. ಅಂದರೆ ಹೇಳ್ತಾರೆ, ಶ್ರವಣ ಮನನಾದಿ ಸಕಲ ಶುಭ ಸಾಧನೆಗಳು ಒದಗಿ ಬರುತ್ತೆ. ಶ್ರವಣ ಮಾಡುವ ಕಾಲಕ್ಕೆ ಭಗವಂತನೇ ಮಾಡಿ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ, ಮನನ ಮೊದಲಾದ ಎಲ್ಲದಲ್ಲೂ ಕೂಡ ನಮ್ಗೆ ಬರುತ್ತೆ. ಭಗವಂತ ಮಾಡಿ ಮಾಡಿಸ್ತಾ ಇದ್ದಾನೆಂಬ ಎಚ್ಚರ ಬರುತ್ತೆ, ನಮ್ಮ ಅಸ್ವಾತಂತ್ರ್ಯ ಚಿಂತನೆ ಬರುತ್ತೆ. ಒಟ್ಟಾರೆ ನಮ್ಮ ಸಾಧನೆ ಹರಿಪ್ರೀತಿಕರವಾಗಿರುತ್ತೆ. ಇಷ್ಟು ಸಾಧನೆ ನಡಿಬೇಕು, ನಮಗೆ ಸಾಧನೆ ನಡೆದ್ರೆ ಸಾಲದು, ಅದು ದೇವರಿಗೆ ಪ್ರೀತಿಕರವಾಗಿರಬೇಕು. ಅದನ್ನು ಹೇಳ್ತಾ ಇದ್ದಾರೆ. ಹಾಗಾದರೆ ಸತಾಂ ತ್ವಂಬದ ಮತ್ಕೃತಿಂ ಸದಾ ಶುಭಾಕ್ತಯೇ, ಯಾರಿಗೆ ಶುಭಾಕ್ತಿ ಅಂದ್ರೆ ತೇಚ ನಿನಗೂ ಮಮ ಅತ್ರ ಕೀರ್ತಯೇ, ನನ್ನ ಕೀರ್ತಿಯನ್ನ ಎಲ್ಲ ಕಡೆ ಹರಡಿಸಯ್ಯ. ಅಯ್ಯೋ ನಾನು ವಾಜರಾಜರಿಗೂ ಆಸೆ ಬಂತ, ನಮಗೂ ಬರುತ್ತೆ, ಇಡೀ ಬೆಂಗಳೂರಲ್ಲೆಲ್ಲ ಹೊಗಳಬೇಕು, ಎಲ್ಲಾ ಕಡೆ ಹೊಗಳಬೇಕು ಅಂತ. ಹಾಗೆ ವಾದಿರಾದರಿಗೂ ಬಂತು, ಅಲ್ಲಿ ನನ್ನ ಕೀರ್ತಿಯನ್ನು ಪ್ರಸಿದ್ಧಿಪಡಿಸು ಅಂದ್ರೆ ಹೇಳ್ತಾರೆ. ಕೀರ್ತಯೇ ಅಂತ ಹೇಳಿದರೆ ಅವರಿಗೆ ಯಾವಾಗ್ಲೂ ಒಳಗಿರತಕ್ಕ ಭಗವಂತನೇ ತಮ್ಮಿಂದ ಎಲ್ಲ ಮಾಡಿ ಮಾಡಿಸಿದ್ದು ಎಂಬ ಎಚ್ಚರಿರುವಾಗ ತಮ್ಮನ್ನ ಹೊಗಳದೆ ಚುಚ್ಚಿದಂತಾಗುತ್ತೆ ಅವರಿಗೆ. ಅವರಿಗೆ ಕೀರ್ತಿ ಅಂದರೆ
ನಾನೊಂದು ಪ್ರತಿಮೆಯಂತೆ ನಿಲ್ಲಬೇಕು ಜನರ ಮುಂದೆ. ಆ ನನ್ನೊಳಗೆ ಭಗವಂತನ ವಿಶೇಷವಾದ ಉಪಾಸನೆ ಮಾಡಿ ಸಜ್ಜನರು ಉದ್ಧಾರ ಆಗಬೇಕು. ಈ ಪ್ರತಿಮೆಯ ಪರಿಚಯ ಆಗಬೇಕಲ್ಲ. ಕೀರ್ತಿ ಅಂದರೆ ಒಳ್ಳೆ ದೇವಸ್ಥಾನ ಶುರು ಮಾಡಿದ್ದಾರೆ, ಒಳ್ಳೆಯದು. ಅಷ್ಟರವರೆಗೆ ಯಾರಿಗೂ ಗೊತ್ತಿಲ್ಲ, ಹೊಸದಾಗಿ ಪ್ರತಿಷ್ಠೆ ಆಗಿದೆ, ಹೊಸದಾಗಿ ಪ್ರತಿಷ್ಠೆ ಆಗಿದೆ, ಗುಡಿ ಕಟ್ಟಿದ್ದಾರೆ, ಎಲ್ಲ ಆಗಿದೆ. ಕೆಲವರಿಗೆಲ್ಲ ಗೊತ್ತು, ಚೆನ್ನಾಗಿ ಅಲ್ಲಿ ಹೋಗುವವರಿಗೆಲ್ಲ ಗೊತ್ತು, ಇಡೀ ಊರು ಎಲ್ಲ ಗೊತ್ತಿಲ್ಲ. ಬೆಂಗಳೂರಲ್ಲಿ ನೋಡಿ, ಇಲ್ಲೊಂದು ಗುಡಿ ಕಟ್ತಾರೆ, ಯಾರು ಗೊತ್ತಾಗುತ್ತಾ? ಯಾರಿಗೂ ಗೊತ್ತಾಗಲ್ಲ. ಆದರೆ ಒಂದು ದಿವಸ ಅಲ್ಲಿಂದ ಮೆರವಣಿಗೆ ಹೊರಟಿತು. ಮೆರವಣಿಗೆ ಏನು, ಪಟಾಸ್ ಬಿಡೋದೇನು, ಅದು ಬಿಡೋದೇನು, ಎಲ್ಲ ಮೆರವಣಿಗೆ. ಆ ಮೂರ್ತಿ ಹಿಡ್ಕೊಂಡು ಬಂದು ಎಲ್ಲರೂ ಏನಿದು 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 ಎಲ್ಲರೂ ಕೇಳುತ್ತಾರೆ. ಅಲ್ಲ ಹೇಳ್ತಾರೆ ಇಂಥದ್ದು ಇಂಥದ್ದು ಅಂದಾಗ ಅಲ್ಲಿ ಬಂದು ಸೇವಾ ಮಾಡಿ ಉದ್ಧಾರ ಆಗ್ತಾರೆ. ಅದೇ ವಾದರಾಜರು ಹೇಳಿದ್ದು, ನನ್ನ ಕೀರ್ತಿಯನ್ನು ಹೊತ್ತುಕೊಂಡು ಹೋಗು, ಯಾರಿಗೆ ಪರಿಚಯ ಇಲ್ಲ ಸಜ್ಜನರು ಅವರೆಲ್ಲರೂ ಬರ್ತಾರೆ, ನನ್ನ ಮೂಲಕ ಹಯಗ್ರೀವನನ್ನ ಪಡೆಯುತ್ತಾರೆ, ಅದಕ್ಕೆ ನಾನು ಬಂದದ್ದು ಅಂತ ಹೇಳ್ತಾರೆ. ಅಂದ್ರೆ ವಾದರಾಜರ ಕೀರ್ತಿ ಯಾವುದಕ್ಕೆ ಕಾರಣ? ವಾದಿರಾಜರ ಸಂತೋಷಕ್ಕೆ. ಹೇಗೆ ವಾದಿರಾಜ ಗುರುವಂತರ್ಗತ ಹಯಗ್ರೀವನನ್ನ ಉಪಾಸನೆ ಮಾಡಿ ಭಕ್ತರು ಉದ್ಧಾರ ಆದಾಗ ಅವರ ಉದ್ಧಾರವನ್ನ ನೋಡಿ ಸಂತೋಷ ಪಡುವ ವಾದಿರಾಜರ ಸಂತೋಷಕ್ಕಾಗಿ ಅಷ್ಟೇ ಹೊರತು, ತಮಗಿಷ್ಟು ಕೀರ್ತಿ ಬಂತು ಅಂತ ಸಂತೋಷ ಪಡುವ ಹಂತದಲ್ಲಿ ವಾದಿರಾಜರು ಎಂದೂ ಇಲ್ಲವೇ ಇಲ್ಲ. ಇನ್ನ ಮುಂದೆ ಹೇಳುತ್ತಾರೆ ಇಲ್ಲಿ ಮತ್ಕೃತಿಂ ಅಂತ ಹೇಳ್ತಾರೆ. ಇದು ಎಂಥದ್ದು ವೃಂದಾವನಾಖ್ಯಾನ? ನನ್ನ ಕೃತಿ ನನ್ನ ಕೃತಿ, ಅಯ್ಯೋ ಅಲ್ಲೂ ಬಂತಲ್ಲ, ನಾ ಮಾಡಿದ್ದು ನಾ ಮಾಡಿದ್ದು ಅಂತ ಹೇಳ್ಕೊಂತ ಇದ್ದಾರೆ. ವೃಂದಾವನಾಖ್ಯಾನ ಯಾರು ಮಾಡಿದ್ದು? ಅವರಂತರ್ಯಾಮ ಹಯಗ್ರೀವ ಅಂತ ಅವರೇ ಹೇಳಿದ್ರಲ್ಲ. ಮತ್ತು ಮತ್ಕೃತಿ ಅಂದ್ರೆ ಹೇಳ್ತಾರೆ, ಮತ್ಕೃತಿ ಅಂತ ಹೇಳಿದರೆ ನನ್ನ ಒಳಗೆ ನಿಂತು ಹಯಗ್ರೀವ ಮಾಡಿಸಿದ ಕೃತಿ, ಮತ್ಕೃತಿ ಅಂತ. ಮದಂತರ್ಯಾಮಿತೆಯ ಸ್ಥಿತ್ವ ಹಯಗ್ರೀವ ರೂಪಿ ಹರಿಣಾ ಕೃತಂ ಇದಂ ವೃಂದಾವನಾಖ್ಯಾನಂ ಮತ್ಕೃತಿಂ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾರೆ, ವೇದ ವೇದ್ಯ ನಿರವದ್ಯ ಮದ್ದಯ ವಾರಿಧೇ ಕದನ ಕೋವಿದವಾದಿಭಿ ತ್ರಿದಶ ವಂದ್ಯ ಹಯಶೀರ್ಷ ಸದ್ಮನಿ ಚಂದನೇನ ವಿಹರಾಮಿ ನಂದನ. ಇಲ್ಲಿ ಚೆನ್ನಾಗಿ ವೇದ ವೇದ್ಯರ ಕುರಿತು ಹೇಳತಕ್ಕಂಥ ಮಾತು. ಹೇ ವೇದ ವೇದ್ಯ, ವಾದಿರಾಜರ ಪಕ್ಕದಲ್ಲೇ ಇರ್ತಾರೆ ನೋಡಿ ವೇದವೇದ್ಯರು. ಬಹಳ ಜನಕ್ಕೆ ಸೋದೆಗೆ ಬಂದು ಸೇವಾ ಮಾಡುವ ಬಹಳ ಜನಕ್ಕೆ ಅಲ್ಲೊಂದು ವೃಂದಾವನ ಇದೆ ಅಂತಲೇ ಗೊತ್ತಿರಲ್ಲ. ಬರ್ತಾರೆ ಡೈರೆಕ್ಟ್ ಐದು ವೃಂದಾವನ ನೋಡ್ತಾರೆ, ಅದರಲ್ಲಿ ನಾಲ್ಕು ಕಾಣಿಸಲ್ಲ ಅವರಿಗೆ, ಮಧ್ಯದೇ ಕಾಣಿಸುತ್ತೆ, ನೋಡಿ ಡೈರೆಕ್ಟ್ ಆಗಿ ಹೊಟ್ಟೋಗ್ತಾ ಇರ್ತಾರೆ. ಬಹಳ ಜನ ಕೇಳಿದ್ರು ಆ ನಾಲ್ಕು ಎಕ್ಸ್ಟ್ರಾ ಯಾಕಿಟ್ಟಿದ್ದಾರೆ. ಇನ್ನ ಕೆಲವರು ಈ ನಾಲ್ಕು ಯಾವ ಸ್ವಾಮಿಗಳದ್ದು, ಮಧ್ಯದ್ದು ವಾದಿರಾಜರದ್ದು, ಈ ನಾಲ್ಕು ಯಾವ ಸ್ವಾಮಿಗಳದ್ದು ಅಂತ ಕೇಳ್ತಾರೆ. ಏನು ಹೇಳಬೇಕು ಅರ್ಥ ಆಗಲ್ಲ. ಅಂದ್ರೆ ಅಷ್ಟು ಮತ್ತೆ ಕೇಳಿದ್ರೆ ಅವ್ರನ್ನ ಏನ್ರಿ, ಮೊದಲನೇ ಸಲ ಬರ್ತಾ ಇದ್ರೆ ತುಂಬಾ ಸಲ ಬಂದೀವ್ರಿ ನಾವು, ಅಸಲ ನಮ್ ತವ್ರ ಮನೆ ಇದ್ದಂಗೆ ಮತ್ತಾಕಿ ಹಣೆ ಬರ ಅಂದ್ರೆ ಇಲ್ಲ, ಅದು ಯಾವಾಗಲೂ ಡೌಟೇ ಇರುತ್ತೆ. ಆ ಸುತ್ತು ನಾಲ್ಕು ಎಕ್ಸ್ಟ್ರಾ ವೃಂದಾವನ ಯಾವ್ಯಾವ ಸ್ವಾಮಿಗಳದ್ದು ಅಂತ ಹಳೆದ ಕೇಳಿದ್ರು ಪಾಪ. ಅದಕ್ಕೆ ಅವ್ರನ್ನ ಕಾಮೆಂಟ್ ಮಾಡ್ತಾ ಇಲ್ಲ, ಎಚ್ಚರವೇ ಕಳ್ಕೊಂಡಿರ್ತಾರೆ. ಒಂದ್ ದಿವಸ ಅಲ್ಲೇ ನಾನು ಆಗಿ ಒಂದು 15 ವರ್ಷ ಆಗಿತ್ತು ಸ್ವಾಮಿ ತಿಳಿಯುವ ಕಾಲಕ್ಕೆ ನಾನು ಅಲ್ಲಿ ಹೋಗಿದ್ದೆ. ಹೋದಾಗ ನಾವೊಬ್ಬನೇ ವೇದವೇದ್ಯರಿದ್ರೆ ಕೂತ್ಕೊಂಡು ಪಾರಾಯಣ ಮಾಡ್ಕೋಬೇಕು, ಅವ್ರ ಬಗ್ಗೆ ಮಾತನಾಡಿತು. ಹಡದ ಮೇಲೆ ಏನಾದ್ರು ಹೇಳ್ತೀರಾ ನನಗೆ, ಇದೇನು ನಾಲ್ಕದಲ್ಲ, ಇದೊಂದು ಪಕ್ಕ ಇನ್ನೊಂದು ಎಕ್ಸ್ಟ್ರಾ ವೃಂದಾವನದಲ್ಲ. ಅವಾಗ ಕೂಡಿಸಿಟ್ಟು ಇದಯ್ಯ 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 ಅಂತ ಹೇಳಿದ ಮೇಲೆ ಈಗಲೂ ಆ ವ್ಯಕ್ತಿ ವರ್ಷಕ್ಕೊಮ್ಮೆ ಫೋನ್ ಮಾಡ್ತಾರೆ ರಾಜರ ಆರಾಧನೆ ಮುಂದೆ. ಸ್ವಾಮಿ ನಮ್ ಪರಿಚಯವೇ ಇದ್ದಿಲ್ಲ, ರಾಜರು ಅಂದ್ರೆ ಯಾರು ಪರಿಚಯ ಇದ್ದಿಲ್ಲ, ಏನೋ ವೃಂದಾವನ ಅದರಲ್ಲಿರ್ತಾರೆ ಅಂತ ಅಷ್ಟೇ ಹೊರತು ಇಂಥ ಮಹಿಮೆ ಅಂತ ನಮ್ಗೆ ಗೊತ್ತಿದ್ದಿಲ್ಲ. ಅವಾಗಿಂದ ಇವಾಗಿನವರೆಗೂ ಅಲ್ಲಿ ಹೋದಾಗೆಲ್ಲ ನಿಮ್ಮ ಮಾತೇ ನೆನಪಾಗುತ್ತೆ ನಮಗೆ. ವಾದಿರಾದರು ಐದು ವೃಂದಾವನದಲ್ಲಿ ಐದಲ್ಲ 30 ರೂಪಗಳಿಂದ ಪಂಚೀಕೃತ್ಯ ಸ್ವರೂಪಾಣಿ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಐದು ಬಾರಿ ಆ ಮುಂದೆ ಪ್ರಾಣ ಪದಕ್ಕೆ ಬರತಕ್ಕಂತಹ ರೂಪಗಳಿಂದ ಅದರಲ್ಲಿ ಪಂಚೀಕರಣ ಆಗಿದೆ. ದೇವರ ರೂಪ ಪಂಚೀಕರಣ, ಇವರ ರೂಪ ಪಂಚೀಕರಣ ಆಗಿದೆ. ಪ್ರಾಣನಿಂದ ಪ್ರಾಣ ಪ್ರಾಣ ಪ್ರಾಣಾಪಾನ ಇವೆಲ್ಲ ತಿಳ್ಕೊಂಡ ವ್ಯಕ್ತಿ ಆನಂದ ಪಡತಾ ಬಹಳ ಸಂತೋಷ ಆಗಿದೆ ನನಗೆ.
ಇಷ್ಟು ಕಾಲ ಎಷ್ಟೋ ಸಲ ವಾಜರಾಜರ ವೃಂದಾವನ ದರ್ಶನಕ್ಕೆ ಬಂದಿದ್ದೆ, ಇದು ಗೊತ್ತಿಲ್ಲದೆ ಸುಮ್ಮನೆ ಕಾಗಿ ತರ ಹೋಗಿದ್ದೆ, ಇವಾಗ ಆನಂದ ಆಗ್ತಾ ಇದೆ ನನಗೆ ಅಂತ ಪ್ರತಿ ಸಲನು ಅಲ್ಲಿ ವೃಂದಾವನದ ಎದುರಿಗೆ ನಿಂತುಕೊಂಡು ನಂತ ದರ್ಶನ ಮಾಡಿ ಬಂದು ಫೋನ್ ಮಾಡ್ತಾ ಇರ್ತಾನಂತ. ಅದಕ್ಕೆ ಯಾಕೆ ಹೇಳಿದೆ ಈ ರೀತಿಯಾಗಿ ವೃಂದಾವನ ನಾನು ಅವಾಗ ಮಾತ್ರ ಅಲ್ಲ, ಇವಾಗಲೂ ಬಹಳ ಜನಕ್ಕೆ ಆಖ್ಯಾನ ಪ್ರವಚನದಿಂದ ವಾಜರಾಜರ ಪರಿಚಯ ಇಲ್ಲದವರಿಗೆಲ್ಲ ಆಗ್ತಾ ಇದೆ. ಅದು ರಾಜರು ಮಾಡತಕ್ಕಂತಹ ಅಪರೂಪದ ಉಪಕಾರ ಇದ್ರೆ ಹೇಳ್ತಾರೆ, ಸಜ್ಜನರಿಗೆ ಕೊಡಯ್ಯ ಕೊಡಯ್ಯ ಅಂತ ಹೇಳ್ತಾರೆ. ಕೊಟ್ರೆ ಅವರು ಆನಂದ ಪಟ್ರೆ, ಅವರ ಆನಂದ ನೋಡಿ ವಾಜರಾಜರು ಆನಂದ ಪಡುವಷ್ಟು ನಾನು ಪಂಚಾಮೃತ ಮಾಡಿದ್ರು ಏನು ಮಾಡಿದ್ರು ರಾಜರಿಗೆ ಆಗಲ್ಲ. ಹೌದಲ್ಲವೋ, ಅಂತಹ ಅಪರೂಪದ ವಿಶೇಷವಾದ ಕೃತಿಯನ್ನ ಸಜ್ಜನರಿಗೆ ಕೊಟ್ಟು ಉದ್ಧಾರ ಮಾಡಬೇಕು ಅಂತ ಹೇಳುತ್ತಾ ವೇದವೇದ್ಯರ ಪರಿಚಯ ಮಾಡಿಕೊಡತಾ ಇದ್ದಾರೆ. ಆ ವೇದವೇದ್ಯರು ಎಂಥವರು ಅಂದ್ರೆ ಅದ್ಭುತವಾದ ವಾದಿರಾದರು ಲಾತವ್ಯರಾದರೆ ಮುಂದೆ ಲಾತವ್ಯ ಪದಕ್ಕೆ ಬರತಕ್ಕಂತಹ ಮಹಾನುಭಾವರೇ ಅಲ್ಲಿ ಕೂತಿದ್ದಾರೆ. ಅದೆಷ್ಟು ಚೆನ್ನಾಗಿದೆ ಆ ಸನ್ನಿಧಾನವೇ ಬಹಳ ಚೆನ್ನಾಗಿರುತ್ತೆ. ಅವರ ಕುರಿತು ವಿಸ್ತಾರವಾಗಿ ತಿಳಿಸಿಕೊಡತಾ ಇದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಒಂದು ಚೂರು ಒಂದು ಹೋಮ ಇದೆ, ಆದ ಕಾರಣ ಅದನ್ನು ನಾಳದ್ದು ಅಕ್ಷಯ ತೃತೀಯ ಸ್ವಲ್ಪ